ಶಿಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಫೆಬ್ರವರಿ ಹದಿನೈದರಂದು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನದ ಕುರಿತು ಮಾತನಾಡಲಿದ್ದೇವೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಏನು ಅರಿವನ್ನು ಮೂಡಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿನಯ್ ಎಂ ವಿ ಇವರು ಮಕ್ಕಳ ಕ್ಯಾನ್ಸರ್ ಮತ್ತು ರಕ್ತ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆ ಎಂ ಸಿ ಮಣಿಪಾಲ ಮೊದಲನದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳನ್ನು ಇದ್ರೂ ಕೂಡ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಜೀರೋ ಏಯ್ಟ್ ಟು ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಡಾಕ್ಟರ್ ಬಳಿ ಕೇಳ್ಬೋದು ಡಾಕ್ಟರ್ ನಾವು ಸಾಮಾನ್ಯವಾಗಿ ದೊಡ್ಡವರಲ್ಲಿ ಕ್ಯಾನ್ಸರ್ ಬರ್ತದೆ ಅನ್ನುವಂಥದ್ದನ್ನು ಕೇಳಿದ್ದೇವೆ ಮಕ್ಕಳಲ್ಲೂ ಕ್ಯಾನ್ಸರ್ ಬರುತ್ತದೆ ಅನ್ನುವಂತಹ ಅರಿವು ಕೆಲವರಿಗೆ ಇರ್ತದೆ ಕೆಲವರಿಗೆ ಇಲ್ಲ ಅಂತ ಹೇಳ್ಬೋದು ಎಷ್ಟು ಎಷ್ಟು ಪರ್ಸೆಂಟ್ ಇರ್ತದೆ ಡಾಕ್ಟರ್ ಮಕ್ಕಳಿಗೆ ಕ್ಯಾನ್ಸರ್ ಬರುವಂಥದ್ದು ಸೊ ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಬರುತ್ತೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಎಷ್ಟೋ ಮಕ್ಕಳು ಕ್ಯಾನ್ಸರ್ ಡಯಾಗ್ನೋಸಿಸ್ ಆದಾಗ ಅವರು ನಮ್ಮ ಹತ್ರ ಬಂದಾಗ ಫಸ್ಟ್ ಅವರು ಕ್ವಶನ್ ಕೇಳೋದು ಫಸ್ಟ್ ಪ್ರಶ್ನೆ ಅವ್ರದ್ದು ಮಕ್ಕಳಲ್ಲೂ ಬರುತ್ತಾ ಏಕೆ ಬಂತು ಹೇಗೆ ಬಂತು ನಾವು ಕೇಳೇ ಇಲ್ಲ ಇದು ನಮ್ಮ ಮನೆಯಲ್ಲಿ ಯಾರಿಗೂ ಮಕ್ಕಳಲ್ಲಿ ಕ್ಯಾನ್ಸರ್ ಇದ್ದಿದ್ದೇ ಇಲ್ಲ ಪು ಪೂರ್ಯ ಪರಿವಾರದಲ್ಲಿ ಅಂತ ಹೇಳ್ತಾರೆ ಸೊ ಮಕ್ಕಳಲ್ಲಿ ಬರುತ್ತಾ ಹೌದು ಬರುತ್ತೆ ಅದು ಅಷ್ಟು ಕಾಮನ್ ಅಲ್ಲ ಕ್ಯಾನ್ಸರ್ ಒಂದು ರೇರ್ ಪ್ರಾಬ್ಲಮ್ ಆದ್ರೂ ವಿಶ್ವ ವರ್ಲ್ಡ್ ವೈಡ್ ಅಂದರೆ ವಿಶ್ವದಾದ್ಯಂತ ನೋಡಿದರೆ ಸುಮಾರು ಮೂರು ಲಕ್ಷ ಮಕ್ಕಳು ಪ್ರತಿ ವರ್ಷ ಕ್ಯಾನ್ಸರ್ ಜೊತೆ ಡಯಾಗ್ನೋಸಿಸ್ ಆಗ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ ಓ ರೀಸೆಂಟಾಗಿ ಅಂದರೆ ಇತ್ತೀಚೆಗೆ ಅವರು ರಿಲೀಸ್ ಮಾಡಿದ್ರಲ್ಲಿ ಎವ್ರಿ ತ್ರೀ ಮಿನಿಟ್ಸ್ ಅಂದರೆ ಪ್ರತಿದಿನ ಎಷ್ಟೋ ಮಕ್ಕಳು ಕ್ಯಾನ್ಸರ್ ಡಯಾಗ್ನೋಸಿಸ್ ಜೊತೆ ಡಯಾಗ್ನೋಸ್ ಆಗ್ತಾರೆ ಸೊ ಎವ್ರಿ ತ್ರೀ ಮಿನಿಟ್ಸ್ ಒಂದು ಮಗು ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗ್ತಾಯಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಕ ಲೋ ಮಿಡ್ಲ್ ಇನ್ಕಮ್ ಕಂಟ್ರೀಸ್ ಅಂತ ಯಾವುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಅದರಲ್ಲೇ ಇಂಡಿಯಾ ಕೂಡ ಬರುತ್ತೆ ಅದರಲ್ಲಿ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಕೇಸಸ್ ಅಲ್ಲಿ ಡಯಾಗ್ನೋಸಿಸ್ ಆಗ್ತಾಯಿದೆ ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗುತ್ತೆ ಆ್ಯಂಡ್ ದ ಅದರ ಪರ್ ಅದರ ನಾವು ನಾವು ಬರೀ ಅದೇ ನೋಡ್ತಾ ಇರೋದ್ರಿಂದ ನಾವು ತುಂಬ ಮಕ್ಕಳು ಅದರಲ್ಲಿ ನೋಡ್ತೀವಿ ಆದರೆ ಕಮ್ಯುನಿಟಿಯಲ್ಲಿ ಹೇಳಬೇಕಂದ್ರೆ ಅದೊಂದು ರೇರ್ ಡಯಾಗ್ನೋಸಿಸ್ ಮಗುವಲ್ಲಿ ಕ್ಯಾನ್ಸರ್ ಕಂಡು ಬರ್ತದೆ ಹಾಗೆ ಫೆಬ್ರವರಿ ಹದಿನೈದರಂದು ಮೊನ್ನೆ ಮಂಗಳವಾರ ಅಂತಾರಾಷ್ಟ್ರೀಯ ಮಕ್ಕಳ ದಿನ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸ್ತಾರೆ ಪ್ರತಿ ವರ್ಷ ಕೂಡ ಆಚರಿಸ್ತಾರೆ ಸೊ ಈ ದಿನದ ಒಂದು ಉದ್ದೇಶವೇನು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ದಿನವನ್ನ ಆಚರಣೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಫೆಬ್ರವರಿ ಪ್ರತಿ ವರ್ಷ ಸೊ ಅದೊಂದು ಮತ್ತು ಇನ್ನೊಂದು ಸೆಪ್ಟೆಂಬರ್ ಮಂತ್ ಎವ್ರಿ ಇಯರ್ ಸೆಪ್ಟೆಂಬರ್ ಮಂತ್ ಪೂರ್ತಿ ಕ್ಯಾನ್ಸರ್ ಚೈಲ್ಡ್ಹುಡ್ ಕ್ಯಾನ್ಸರ್ ಮಂತ್ ಅಂದರೆ ಮಕ್ಕಳ ಕ್ಯಾನ್ಸರ್ ಮಂತ್ ಅಂತ ಡಬ್ಲ್ಯೂ ಹೆಚ್ಒ ಡಿಕ್ಲೇರ್ ಮಾಡಿದೆ ಇದು ಏನಕ್ಕೆ ಅಂದರೆ ಒಂದು ಅವೇರ್ನೆಸ್ ಅಂದರೆ ಮಕ್ಕಳಲ್ಲಿ ಕ್ಯಾನ್ಸರ್ ಆಗುತ್ತೆ ಅದನ್ನು ಹೇಗೆ ಡಯಾಗ್ನೋಸಿಸ್ ಮಾಡಬೇಕು ಹೇಗೆ ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಮತ್ತು ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿದರೆ ಎಷ್ಟು ಚೆನ್ನಾಗಿ ಗುಣ ಆಗ್ತಾರೆ ಅನ್ನೋದನ್ನು ಆ ಆ ವಿಷಯನ ವರ್ಲ್ಡ್ ವೈಡ್ ಗೊತ್ತಾಗಬೇಕು ಅಂತ ಹೇಳಿ ಈ ದಿನವನ್ನು ಆಚರಿಸ್ ಆಚರಿಸೋದು ಹಾಗೇ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿರೋರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಫ್ಯಾಮಿಲೀಸ್ಗೆ ಮಗುವಿಗೆ ಹೇಗೆ ಸಪೋರ್ಟ್ ಕೊಟ್ಟು ಅವ್ರನ್ನ ವಾಪಸ್ ನಾರ್ಮಲ್ಸಿಗೆ ಕರ್ಕೊಂಡು ಬರ್ತೀವಿ ಸೊ ಆ ದಿನಕ್ಕೆ ಅದು ಅವರಿಗೆ ಡೆಡಿಕೇಟ್ ಮಾಡಿರೋಂಥ ದಿನ ಸೊ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ದಿನ ನಾವು ಮಕ್ಕಳ ಕ್ಯಾನ್ಸರ್ ಬಗ್ಗೆ ಕಮ್ಯುನಿಟಿಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಅದೊಂದು ಇಂಪಾರ್ಟೆಂಟ್ ಡೇ ಅದ್ರ ಜೊತೆಗೆ ಯಾರ್ಯಾರು ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿದೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಆಗಿ ಪೂರ್ತಿ ಕ್ಯೂರ್ ಆಗಿರ್ತಾರೆ ಅಂತ ಫ್ಯಾಮಿಲಿಗೆ ಸಪೋರ್ಟ್ ಮಾಡಲಿಕ್ಕೆ ಆ ದಿನಾನ ಆಚರಿಸ್ತೀವಿ ಪ್ರತಿ ವರ್ಷ ಓಕೆ ಹಾಗೆ ಡಾಕ್ಟರ್ ಈಗ ದೊಡ್ಡವರಲ್ಲಿ ಹೇಗೆ ಕ್ಯಾನ್ಸರ್ ಬರ್ತದೆ ಹಾಗೆ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಕಂಡು ಬರ್ತದೆ ಅನ್ನುವಂಥದ್ದು ಗೊತ್ತಾಯಿತು ಇನ್ನು ಮುಖ್ಯವಾಗಿ ಮಕ್ಕಳಲ್ಲಿ ಕ್ಯಾನ್ಸರ್ ಬರೋ ಕಾರಣವೇನು ಕ್ಯಾನ್ಸರ್ ಕಾರಣ ಇದೆ ಒಂದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ ಈಗ ದೊಡ್ಡಲ್ಲಿ ದೊಡ್ಡವರಲ್ಲಿ ಕ್ಯಾನ್ಸರ್ ಬಂದಾಗ ಎಷ್ಟೋ ಸಲ ಕೇಳಿರ್ತೀರ ಲಂಗ್ ಕ್ಯಾನ್ಸರ್ ಅಂದರೆ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಬಂದಿದೆ ಅವರು ಸ್ಮೋಕಿಂಗ್ ಜಾಸ್ತಿ ಮಾಡ್ತಿದ್ರು ಅದಕ್ಕೆ ಬಂತು ಅಂತ ಅಥವಾ ಮದ್ಯಪಾನ ಆಲ್ಕೋಹಾಲ್ ಮಾಡಿದ್ರು ಅದಕ್ಕೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಥವಾ ಲಿವರ್ ಕ್ಯಾನ್ಸರ್ ಬಂತು ಅಂತ ದೊಡ್ಡವರಲ್ಲಿ ಸಾಧ ಬಹಳಷ್ಟು ಕಾರಣಗಳು ಸಿಗುತ್ತೆ ಪರ ಪರಿಸರದಿಂದ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಆ ಥರ ಆದರೆ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಗೆ ಒಂದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ ಸೊ ಯೂಶ್ವಲ್ ಆಗಿ ಕ್ಯಾನ್ಸರ್ ಅಂದರೆ ಏನು ಒಂದು ಒಂದು ಸೆಲ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಹಲವಾರು ಸೆಲ್ ಇರುತ್ತೆ ಮಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ ಅದು ಡಿವೈಡ್ ಆಗ್ತಾ ಇರುವಾಗ ಒಂದು ಸ್ಪೆಸಿಫಿಕ್ ಅಳತೆಯಲ್ಲಿ ಡಿವೈಡ್ ಆಗಬೇಕು ಆ ಡಿವಿಷನ್ ರೇಟಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ಯಾವುದಾದ್ರೂ ಒಂದು ಕಣ ಡಿವಿಷನ್ ಆಗೋದು ತೊಂದರೆ ಆಯಿತು ಅಂದರೆ ಅದು ಮತ್ತು ಕಂಟ್ರೋಲ್ ಇಲ್ಲದೆ ಅದು ದೊಡ್ಡದಾಗಿ ಆಗಿ ಆಗಿ ಒಂದು ಟ್ಯೂಮರ್ ಅಥವಾ ಒಂದು ಕ್ಯಾನ್ಸರ್ ಗಡ್ಡೆ ಥರ ಆಗೋ ಥರ ಆಗುತ್ತೆ ಆ ಡಿವಿಷನ್ ಕಂಟ್ರೋಲ್ ಇಲ್ಲದೆ ಹೋಗೋದು ಬಾಡಿಯಲ್ಲಿ ಕಂಟ್ರೋಲ್ ಇಲ್ಲದೆ ಹೋಗೋದನ್ನು ಕ್ಯಾನ್ಸರ್ ಅಂತೀವಿ ಸೊ ಇದು ಒಂದು ಕಣದಲ್ಲಿ ಆಗುವಂಥ ವ್ಯತ್ಯಾಸ ಇದಕ್ಕೆ ಯಾವುದೋ ಪರಿಸರದಿಂದ ಆಗಲಿ ಅಥವಾ ಅನುವಂಶಿಕವಾಗಿ ಆಗಿರುವಂಥ ಪ್ರಾಬ್ಲಮ್ ಅಂತ ಹೇಳಲಿಕ್ಕಾಗಲ್ಲ ಸೆಲ್ ಡಿವಿಷನ್ ಮಕ್ಕಳಲ್ಲಿ ಬೆಳೆಯೋ ಮಕ್ಕಳಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಯಾವುದಾದ್ರೂ ಒಂದು ಸೆಲ್ಲಲ್ಲಿ ಪ್ರಾಪರಾಗಿ ಡಿವೈಡ್ ಆಗದೆ ಇದ್ರೆ ಅದೊಂದು ಕಣ ಪೂರ್ತಿ ಕ್ಯಾನ್ಸರ್ ಕೊಡ್ಬೋದು ಓಕೆ ಹಾಗೆ ಡಾಕ್ಟರ್ ಇನ್ನು ಈ ಮಕ್ಕಳಲ್ಲಿ ಕ್ಯಾನ್ಸರ್ ಬರುವಂಥ ವಯೋಮಾನ ಯಾವುದು ಅಂತ ಕೇಳಿದರೆ ಹಾಂ ಸೊ ಮಕ್ಕಳ ಕ್ಯಾನ್ಸರ್ ಚೈಲ್ಡ್ಹುಡ್ ಕ್ಯಾನ್ಸರ್ ನಾವು ಯೂಶಲಿ ನಮ್ಮ ಏಜ್ ಗ್ರೂಪ್ ಏನಂದರೆ ಝೀರೋ ಇಂದ ಏಯ್ಟೀನ್ ಇಯರ್ಸ್ ತನಕ ಸೊ ಕೆಲವು ಕ್ಯಾನ್ಸರ್ಸ್ ಫಸ್ಟ್ ಹತ್ತು ವರ್ಷದಲ್ಲಿ ಬರೋದು ಕಾಮನ್ ಕೆಲವು ಸೆಕೆಂಡ್ ಡೆಕೆಡ್ ಅಂದರೆ ಹತ್ತರಿಂದ ಹತ್ತರಿಂದ ಹದಿನೆಂಟು ವರ್ಷದಲ್ಲಿ ಬರುವಂಥ ಕ್ಯಾನ್ಸರ್ ಕಾಮನ್ ಬಹಳಷ್ಟು ಕಾಮನ್ ಕ್ಯಾನ್ಸರ್ ಅಂದರೆ ಮಕ್ಕಳಲ್ಲಿ ಕಾಣಿಸುವಂಥದ್ದು ಬ್ಲಡ್ ಕ್ಯಾನ್ಸರ್ ಅದನ್ನು ಲ್ಯುಕೇಮಿಯಾ ಅಂತ ಹೇಳ್ತೇವೆ ಸೊ ಇದು ಬರುವಂಥ ಏಜ್ ಟೂ ಟು ಟೆನ್ ಇಯರ್ಸ್ ಮೋಸ್ಟ್ ಕಾಮನ್ ಅಂದರೆ ನಾಲ್ಕು ವರ್ಷ ಇರ್ತಾರೆ ಮಕ್ಕಳು ಆ ಟೈಮಲ್ಲಿ ಮಗುವಿಗೆ ತೊಂದರೆ ಶುರುವಾಗುತ್ತೆ ಸೊ ಆ ಟೈಮಲ್ಲೇನೆ ಮೋಸ್ಟ್ ಆಲ್ಮೋಸ್ಟ್ ಎಪ್ಪತ್ತೆಂಬತ್ತು ಶೇಕಡ ಕ್ಯಾನ್ಸರ್ಸ್ ಎಲ್ಲನೂ ಎರಡರಿಂದ ಹತ್ತು ವರ್ಷದ ಮಧ್ಯದಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಕಡೆ ಒಂದೊಂದು ಕೆಲವು ಬೋನ್ ಕ್ಯಾನ್ಸರ್ ಮತ್ತು ಕೆಲವು ಬೇರೆ ಥರ ಬೇರೆ ಅಂಗಗಳ ಕ್ಯಾನ್ಸರ್ ಇದೆ ಎಸ್ಪೆಷಲಿ ಬೋನ್ ಕ್ಯಾನ್ಸರ್ ಇದು ಯೂಶಲಿ ಟೀನೇಜರ್ಸಲ್ಲಿ ಬರುತ್ತೆ ಬೆಳೆಯುವಂಥ ವಯಸ್ಸು ಈ ಹೈಟ್ ಬರ್ತಾರೆ ಮಕ್ಕಳು ಬೋನ್ ಬೋನ್ ಲೆಂತ್ ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ ಬರುವಂಥ ಕ್ಯಾನ್ಸರ್ಸ್ ಇದು ಯೂಶಲಿ ಸೆಕೆಂಡ್ ಡೆಕೇಡ್ ಅಂದರೆ ಹತ್ತರಿಂದ ಹದಿನೆಂಟು ವರ್ಷದ ಮಧ್ಯದಲ್ಲಿ ಕಾಣುವಂಥದ್ದು ಓಕೆ ಹಾಗೇನು ಮಕ್ಕಳ ಕ್ಯಾನ್ಸರ್ಗೂ ದೊಡ್ಡವರ ಕ್ಯಾನ್ಸರ್ಗೂ ಏನು ಡಿಫರೆನ್ಸ್ ಇರ್ತದೆ ಎರಡೂ ಕೂಡ ಸೇಮ್ ಹಾಂ ಇದು ಬಹಳ ಸೂಕ್ತವಾದ ಪ್ರಶ್ನೆ ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ಎಲ್ರಿಗೂ ಭಯ ಆಗುತ್ತೆ ಒಂದು ಆತಂಕ ಭಯ ಇದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿರಲ್ವಾ ಟ್ರೀಟ್ಮೆಂಟ್ ಆದರೂ ಸರಿ ಹೋಗುತ್ತಾ ಇಲ್ವಾ ಮತ್ತು ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆದರೆ ಹೆದರ್ತಾರೆ ಆಚೆ ಒಂದು ಕಳಂಕ ಇದು ಮಗುವಿಗೆ ಒಂದು ಕಳಂಕ ಬಂದಂಗೆ ಅಂತ ಒಂದು ಮೇನ್ ಡಿಫ್ರೆನ್ಸ್ ಅಂದರೆ ದೊಡ್ಡವರಲ್ಲಿ ಕಾಳುವ ಕ್ಯಾ ಕ್ಯಾನ್ಸರ್ಸ್ ಥರ ಚಿಕ್ಕವರ್ ಕ್ಯಾನ್ಸರ್ಸ್ನ ನಾವು ಪರಿಗಣಿಸೋಕ್ಕಾಗಲ್ಲ ಯಾಕೆ ಅಂದರೆ ಮಕ್ಕಳಲ್ಲಿ ಕ್ಯಾನ್ಸರ್ಸ್ ಬೇರೆ ಫಸ್ಟ್ ಆಫ್ ಆಲ್ ಮ ದೊಡ್ಡವರಲ್ಲಿನ ಹೇಳಿದೆ ಲಂಗ್ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರು ಸ್ತನದ ಕ್ಯಾನ್ಸರ್ ಈ ಥರದ್ದಿರುತ್ತೆ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸೇ ಬೇರೆ ವಿಭಾಗ ಬೇರೆ ಥರದ್ದು ಇದರಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟರೆ ಪೂರ್ತಿ ಗುಣ ಆಗ್ತಾರೆ ಮಕ್ಕಳು ಮತ್ತು ಮಕ್ಕಳಿಗೆ ಟ್ರೀಟ್ಮೆಂಟ್ ತೊಗೊಳ್ಳುವಂಥ ಶಕ್ತಿ ಚೆನ್ನಾಗಿರುತ್ತೆ ತುಂಬ ಕಾಮನ್ ಕ್ವಶ್ಚನ್ ಏನಾಗುತ್ತೆ ಪೇರೆಂಟ್ಸ್ ಬಂದು ಹೇಳ್ತಾರೆ ತಂದೆ ತಾಯಿ ಹೇಳ್ತಾರೆ ಚಿಕ್ಕ ಮಗು ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ತಡ್ಕೊಳೋ ಶಕ್ತಿ ಆಗುತ್ತಾ ಅಂತ ಆ್ಯಕ್ಚುಲಿ ಏನಿದೆ ಅಂದರೆ ಮಕ್ಕಳಿಗೆ ಎಷ್ಟು ತಡ್ಕೊಳೋಕ್ಕಾಗತ್ತೆ ಟ್ರೀಟ್ಮೆಂಟನ್ನ ಅಷ್ಟು ದೊಡ್ಡವರು ತಡ್ಕೊಳೋಕ್ಕಲೇ ಆಗೋಲ್ಲ ಹಾಗಾಗಿ ದೊಡ್ಡವರಲ್ಲಿ ಆ ಕ್ರಮವಾಗಿ ಕೊಡುವಂಥ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ಸರಿಯಾಗಿ ಕೊಡದೇ ಇರಬಹಂಥದ್ದು ಯಾಕೆ ದೊಡ್ಡವರಲ್ಲಿ ಡಯಾಬಿಟಿಸ್ ಶುಗರ್ ಖಾಲಿ ಇರುತ್ತೆ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸೊ ಅವ್ರಿಗೆ ತಡ್ಕೊಳೋ ಅಂಥ ಶಕ್ತಿ ಕಮ್ಮಿ ಮಕ್ಕಳದು ಹಾಗಲ್ಲ ಮಕ್ಕಳು ತುಂಬ ಶಕ್ತಿ ತಡ್ಕೊ ತಡ್ಕೊತಾರೆ ಮತ್ತು ಟ್ರೀಟ್ಮೆಂಟ್ ಸರಿಯಾಗಿ ಕ್ಲಿಯರ್ ಮಾಡ್ಕೊತಾರೆ ಪೂರ್ತಿ ಗುಣ ಆಗ್ತಾರೆ ಕ್ಯೂರ್ ರೇಟ್ ಅನ್ನೋದು ನೋಡಿದರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರಲ್ಲಿ ದೊಡ್ಡವರಲ್ಲಿ ಎಷ್ಟೋ ಸಲ ಹೇಳ್ತೀವಿ ಇದು ಸ್ಟೇಜ್ ಫೋರ್ ಆಗಿಬಿಟ್ಟಿದೆ ಇದರಲ್ಲಿ ಇನ್ನು ಮೂರು ತಿಂಗಳು ಬದುಕ್ತಾರೆ ಆರು ತಿಂಗಳು ಹತ್ತು ಒಂದು ವರ್ಷ ಅಷ್ಟೇ ಮಕ್ಕಳಲ್ಲಿ ಹಾಗಲ್ಲ ಸ್ಟೇಜ್ ಒನ್ ಆಗಲಿ ಸ್ಟೇಜ್ ಟು ಸ್ಟೇಜ್ ತ್ರೀ ಆಗಲಿ ಏನೇ ಆದ್ರೂ ಟ್ರೀಟ್ಮೆಂಟ್ ಕೊಟ್ಟರೆ ಪೂರ್ತಿ ಗುಣ ಆಗ್ತಾರೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಮಕ್ಕಳು ಕ್ಯಾನ್ಸರ್ ಜೊತೆ ಡಯಾಗ್ನೋಸ್ ಆದವರು ಪೂರ್ತಿ ಗುಣ ಆಗ್ತಾರೆ ಸೊ ಅದೇ ದೊಡ್ಡವರಲ್ಲಿ ನೋಡಿದರೆ ಟ್ವೆಂಟಿ ಥರ್ಟಿ ಫಾರ್ಟಿ ಪರ್ಸೆಂಟ್ ಅಂತ ಬರುತ್ತೆ ಆದರೆ ಮೇನ್ ಡಿಫ್ರೆನ್ಸ್ ಅಂದರೆ ಮಕ್ಕಳಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯಾನ್ಸರ್ಸೇ ಬೇರೆ ಮತ್ತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಕ್ಯೂರ್ ಆಗ್ತಾರೆ ಹಾಗಾಗಿ ನಾವು ಸಾಮಾನ್ಯವಾಗಿ ಕೇಳುವಂತ ಕ್ಯಾನ್ಸರ್ ಹೆದರಿಕೆ ಭಯ ಭೀತಿ ಆ ತರದಿಲ್ಲ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು ಸೊ ಮಕ್ಕಳಲ್ಲಿ ಕಾಮನ್ ಕ್ಯಾನ್ಸರ್ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಅದು ಲುಕೇಮಿಯಾ ಅಂತ ಹೇಳ್ತೇವೆ ಶೇಕಡ ತರ್ಟಿ ಪರ್ಸೆಂಟ್ ಎಲ್ಲ ಕ್ಯಾನ್ಸರ್ ಮಕ್ಕಳಲ್ಲಿ ಬರುವ ಎಲ್ಲ ಕ್ಯಾನ್ಸರ್ ಅಲ್ಲಿ ಹತ್ತರಲ್ಲಿ ಮೂರು ಬ್ಲಡ್ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ಕಾಮನ್ ಅಂದರೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ ಎಲ್ಲ ಬ್ರೈನ್ ಟ್ಯೂಮರೂ ಭಯ ಪಡುವಂಥದ್ದಿಲ್ಲ ಎಷ್ಟೋ ಬ್ರೈನ್ ಟ್ಯೂಮರ್ಸ್ ಬರೀ ಆಪ್ರೇಷನ್ ಮಾಡಿ ಜಸ್ಟ್ ಅಬ್ಸರ್ವ್ ಮಾಡಿದರೆ ಸಾಕಾಗುತ್ತೆ ಅದರ ನೆಕ್ಸ್ಟ್ ಕಾಮನ್ ಅಂದರೆ ಕೆಲವು ಕಿಡ್ನಿ ಟ್ಯೂಮರ್ ಇರುತ್ತೆ ಲಿವರಲ್ ಟ್ಯೂಮರ್ ಹೆಪಟೊಬ್ಲಾಸ್ಟೊಮಾ ಅಂತ ಹೇಳ್ತೀನಿ ಕಿಡ್ನಿ ಟ್ಯೂಮರ್ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ ಕಣ್ಣಲ್ಲಿ ಬರುತ್ತೆ ಟ್ಯೂಮರ್ ರೆಟಿನೋಬ್ಲಾಸ್ಟೊಮಾ ಅಂತ ಅವೆಲ್ಲ ಒಂದು ಫೈವ್ ಟು ಸೆವೆನ್ ಪರ್ಸೆಂಟ್ ಇರುತ್ತೆ ಸೊ ಮೇನ್ ಕ ಕ್ಯಾನ್ಸರ್ಸ್ ಯಾವುದು ಮಕ್ಕಳಲ್ಲಿ ಅಂದರೆ ಬ್ಲಡ್ ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ಸ್ ಆಮೇಲೆ ಗ್ರಂಥಿಗಳ ಕ್ಯಾನ್ಸರ್ ಲಿಂಫೋಮಾ ಅಂತ ಹೇಳ್ತೇವೆ ಅದು ಆಮೇಲೆ ಕಿಡ್ನಿ ಲಿವರ್ ಮತ್ತು ಕಣ್ಣಿನ ಕ್ಯಾನ್ಸರ್ ಇದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಈ ಸ್ಪೆಕ್ಟ್ರಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಡಲ್ಟ್ ಕಂಪೇರ್ ಮಾಡಿದ್ರೆ ಅಡಲ್ಟಲ್ಲಿ ಲಂಗ್ ಬ್ರೆಸ್ಟು ಲಿವರ್ ಲಿವರಲ್ಲೇ ಬೇರೆ ಥರ ಕ್ಯಾನ್ಸರ್ ಬರುತ್ತೆ ನಾ ಇಲ್ಲಿ ಅಡಲ್ಟಲ್ಲಿ ಬರೋ ಕಿಡ್ನಿ ಕ್ಯಾನ್ಸರ್ ಕಂಪ್ಲೀಟ್ಲಿ ಡಿಫರೆಂಟ್ ನಮ್ಮ ಮಕ್ಕಳಲ್ಲಿ ಬರುವಂಥದ್ದು ವಿಲ್ಮ್ಸ್ ಟ್ಯೂಮರ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಆಗುತ್ತೆ ಸೊ ಹಾಗೆ ಡಿಫರೆನ್ಸಸ್ ಬೇರೆ ಇದೆ ಓಕೆ ನೀವು ಹೇಳಿದ್ರಂದ್ರೆ ಮಕ್ಕಳಲ್ಲಿ ಯಾವ್ಯಾವ ಕ್ಯಾನ್ಸರ್ ಸಾಮಾನ್ಯವಾಗಿ ಕಂಡು ಬರ್ತದೆ ಅಂತ ಹೇಳಿ ಸೊ ಇದರ ಲಕ್ಷಣಗಳು ಹೇಗಿರ್ತದೆ ಹೇಗೆ ನಾವು ಗುರುತಿಸಬಹುದು ಅಂತ ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಬರೀ ಸಾಮಾನ್ಯ ಜನಕ್ಕೆ ಅಂತ ಅಲ್ಲ ಡಾಕ್ಟರ್ಸಿಗೆ ಕೂಡ ಎಷ್ಟೋ ಮಕ್ಕಳ ಡಾಕ್ಟರ್ ಆಗಿರಲಿ ಅಥವಾ ಎಂ ಬಿ ಬಿ ಎಸ್ ಮಾಡಿರೋ ಡಾಕ್ಟರ್ಸ್ ಆಗಿರಲಿ ಅವ್ರ ಹತ್ರ ಹೋಗಿದ್ರಾಗ ಜ್ವರ ಕೋಲ್ಡ್ ಆ ಥರದ್ದು ಬೇಗ ಕಂಡು ಕಂಡು ಬರುತ್ತೆ ಆದರೆ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯೋ ಹಿಡಿಬೋದು ಯಾವ ಥರ ಯಾವ ಥರ ಲಕ್ಷಣಗಳು ಮಕ್ಕಳಲ್ಲಿ ಕಾಣುತ್ತೆ ಅಂದರೆ ನಾ ಹೇಳಿದೆ ಕಾಮನ್ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತ ಅದರಲ್ಲಿ ಹೇಗಿರುತ್ತೆ ಮಕ್ಕಳ ಬ್ಲಡ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂದರೆ ಮಗುವಿಗೆ ಸುಸ್ತಿರುತ್ತೆ ಮಗುವಿಗೆ ಅನಿಮಿ ಅಂದರೆ ಬ್ಲಡ್ ಟೆಸ್ಟ್ ಮಾಡಿದರೆ ಹೀಮೋಗ್ಲೋಬಿನ್ ಅನ್ನೋದು ಕಮ್ಮಿ ಕಾಣಿಸ್ಬೋದು ಆಮೇಲೆ ಸ್ವಲ್ಪ ಬ್ಲೀಡಿಂಗ್ ಏನಾದರೂ ಇರ್ಬೋದು ಅಂದರೆ ರಕ್ತಸ್ರಾವ ಅಂದರೆ ಮಗುವಿಗೆ ದವಡೆಯಿಂದ ರಕ್ತ ಬರೋದು ಅಥವಾ ಮೂಗಲ್ಲಿ ರಕ್ತ ಬರೋದು ಈ ಥರದ್ದು ಯಾವುದಾದ್ರೂ ಇರ್ಬೋದು ಅದು ಬಿಟ್ಟು ತುಂಬ ಕಾಮನ್ನಾಗಿ ನಾವು ನೋಡೋವಂಥ ಸಿಮ್ ಲಕ್ಷಣ ಅಂದರೆ ಪ್ರೊಲಾಂಗ್ಡ್ ಫೀವರ್ ಅಂದರೆ ಫೀವರ್ ಎರಡು ವಾರ ಕೂಡ ಬಿಡದೆ ಬರ್ತಾ ಇರುವಂಥದ್ದು ಡಾಕ್ಟ್ರ ಹತ್ರ ಹೋಗಿರ್ತಾರೆ ಆ್ಯಂಟಿಬಯೋಟಿಕ್ಸು ಮತ್ತು ಇಂಜೆಕ್ಷನ್ನು ಸಿರಪ್ಪು ಎಲ್ಲ ತೊಗೊಂಡಿರ್ತಾರೆ ಆದರೂ ಎರಡು ವಾರದ ಮೇಲೆ ಜ್ವರ ಬರ್ತಾ ಇರುತ್ತೆ ಅದೊಂದು ಮೂರನೇದು ಮಗುವಿಗೆ ಈ ಗ್ರಂಥಿಗಳು ಅಂತ ಹೇಳ್ತೇವೆ ಲಿಂಫ್ ನೋಡ್ ಅಂತ ಹೇಳ್ತೀವಿ ಅದು ಕತ್ತಲ್ಲಿ ಅದು ದೊಡ್ಡದಾಗಿರೋದು ಅದು ತುಂಬ ಇದರಲ್ಲಿ ದೊಡ್ಡದಾಗುತ್ತೆ ಕೆಮ್ಮು ಕಫ ಬಂದರೆ ಕೂಡ ಒಂದೊಂದು ಸಲ ಗ್ರಂಥಿ ಕಾಣಿಸ್ಕೊಳುತ್ತೆ ಆದರೆ ಅದು ಎರಡು ಸೆಂಟಿಮೀಟರ್ಗಿಂತ ದೊಡ್ಡದಾಗಿರೋದು ಮತ್ತು ಎರಡು ವಾರಕ್ಕಿಂತ ಜಾಸ್ತಿ ಹಾಗೆ ಇರೋದು ಅದು ಒಂದು ಲಕ್ಷಣ ಮತ್ತು ಸಡನ್ನಾಗಿ ತುಂಬ ಚೆನ್ನಾಗಿ ಆಡ್ಕೊಂಡಿದ್ದಿರೋಂಥ ಮಗು ಸ್ವಲ್ಪ ಸುಸ್ತಾಗೋದು ಜಾಸ್ತಿ ಓಡಾಡಿದ್ರೆ ಸುಸ್ತು ಅಂತ ಹೇಳೋದು ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಕಮ್ಮಿ ಮಾಡೋದು ವೆಯ್ಟ್ ಲಾಸ್ ಆಗಿರೋ ಅಂಥದ್ದು ತಾಯಿ ಎಷ್ಟೋ ಹೇಳ್ತಾರೆ ಎಷ್ಟೋ ಜನ ಮಕ್ಳು ಬ ಪೇರೆಂಟ್ಸ್ ಬಂದಾಗ ಹೇಳ್ತಾರೆ ಹದಿನೈದು ಕೆ ಜಿ ಇದ್ದ ಸಡನ್ನಾಗಿ ಹದಿಮೂರು ಕೆ ಜಿ ಆಗಿಬಿಟ್ಟಿದ್ದಾನೆ ಊಟ ಮಾಡೋದು ಬಿಟ್ಟಿದ್ದಾನೆ ಅಂತ ಸೊ ತೂಕ ಕಡಿಮೆ ಆಗೋದು ಮತ್ತು ಊಟ ಮಾಡೋದು ಕಮ್ಮಿ ಮಾಡೋದು ಈ ಥರದ್ದಿದ್ದರೆ ಕೂಡ ಅದು ಒಂದು ಲಕ್ಷಣ ಅದು ಬಿಟ್ಟು ಯಾವುದಾದ್ರೂ ಯಾವ ಅಂಗದಲ್ಲಿ ಟ್ಯೂಮರ್ ಬರ್ತಾ ಇದೆಯೋ ಅದ್ರ ಮೇಲೆ ಒಂದೊಂದು ಸಲ ಆಗುತ್ತೆ ಒಂದೊಂದು ಒಂದೊಂದು ಸಲ ಹೊಟ್ಟೆಯಲ್ಲಿ ಗಡ್ಡೆ ಥರ ತಾಯಿಯೇ ಹೇಳ್ತಾಳೆ ಸ್ನಾನ ಮಾಡಿಸ್ತಾ ಇದ್ದೆ ಮಗುವಿಗೆ ಆ ಟೈಮಲ್ಲಿ ಯಾವುದೋ ಗಡ್ಡೆ ಥರ ಕಾಣಿಸ್ತು ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಹೋದೆ ಅದಾದ ನಂತರ ಸ್ಕ್ಯಾನ್ ಮಾಡಿದರು ಆಮೇಲೆ ಹೇಳಿದರು ಅಂತ ಈ ಥರದ್ದು ಒಂದೊಂದಿರುತ್ತೆ ಮತ್ತು ಬ್ರೈನ್ ಟ್ಯೂಮರ್ ಅಂತ ಹೇಳಿದೆ ಅದರಲ್ಲಿ ಹೇಗಿರುತ್ತೆ ಮಗುವಿಗೆ ಸ್ವಲ್ಪ ತಲೆನೋವು ಬರೋದು ಅದು ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ತಲೆನೋವು ಬರೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ವಾಮಿಟಿಂಗ್ ಆಗೋದು ಅಥವಾ ಮಗುವಿಗೆ ಏನಾದರೂ ಒಂದು ಫಿಟ್ಸ್ ಫಿಟ್ಸ್ ಥರ ಬರೋದು ಈ ಥರದ್ದು ಏನಾದರೂ ಇದ್ರೆ ಅದಿರ್ಬೋದು ಈ ಎಲ್ಲ ಲಕ್ಷಣಗಳು ಕ್ಯಾನ್ಸರ್ ಅಂತಲೇ ಅಲ್ಲ ಬೇರೆ ಇರುತ್ತೆ ಕ್ಯಾನ್ಸರ್ ರೇರ್ ಡಯಾಗ್ನೋಸಿಸ್ ಬಟ್ ಈ ಥರದ್ದು ಯಾವುದೇ ಲಕ್ಷಣ ಬಂದರೆ ನೋಡ್ತಾ ಇರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಮನೆ ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಈ ಥರ ಲಕ್ಷಣಗಳಿದೆ ಇದಕ್ಕೇನಾದರೂ ಮುಂದೆ ಟೆಸ್ಟ್ ಮಾಡ್ಬೇಕಾ ಸಿಂಪಲ್ ಟೆಸ್ಟ್ ಮಾಡ್ಬೇಕಾ ಏನಾದರೂ ಮಾಡೋದಿದ್ರೆ ಡಾಕ್ಟರ್ ಮಾಡ್ತಾರೆ ಅಲ್ಲಿಂದ ಆ ಮಗುವಿಗೆ ಕ್ಯಾನ್ಸರ್ ಸಸ್ಪಿಷನ್ ಇದ್ರೆ ಅಂದರೆ ಅವರಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹಾಸ್ಪಿಟಲ್ ಅಥವಾ ದೊಡ್ಡ ಹಾಸ್ಪಿಟ್ಲಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಇವಾಗ ಮಕ್ಕಳ ಹೆಮಟಾಲಜಿ ಮತ್ತು ಆಂಕಾಲಜಿ ಸ್ಪೆಷಲಿಸ್ಟ್ ಇರ್ತಾರೆ ಅಲ್ಲಿಗೆ ಕಳಿಸ್ಕೊಡ್ಬೋದು ಸೊ ಮೇಯ್ನ್ ಏನಂದರೆ ಈ ಲಕ್ಷಣಗಳು ನಮ್ಮ ತಂದೆ ತಾಯಿ ಆದವರು ಇದನ್ನು ಕ್ಯಾನ್ಸರ್ ಅಂತನೇ ಅನ್ಕೊಂಡು ಹೆದರೋದಲ್ಲ ಆದರೆ ಈ ಥರ ಬಂದು ಒಂದು ವಾರ ಎರಡು ವಾರಕ್ಕಿಂತ ಜಾಸ್ತಿ ಇದ್ದರೆ ಇಮಿಡಿಯೇಟಾಗಿ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ ಸಿಂಪಲ್ ಟೆಸ್ಟ್ ಅಂದರೆ ಎಷ್ಟೋ ಸಲ ನೀವು ಕೇಳಿರ್ತೀರ ದೊಡ್ಡವರಲ್ಲಿ ನಲ್ವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ನೀವು ಎಲ್ಲರೂ ಒಂದು ಕೊಲೆಸ್ಟ್ರಾಲ್ ಮಾಡಿಸಿ ಡಯ ಶುಗರ್ದು ಮಾಡಿಸಿ ಬಿ ಪು ಮಾಡಿಸಿ ಹೇಳ್ತಾರೆ ಅದೇ ಥರ ಬೆಳೆಯೋ ಮಕ್ಕಳಲ್ಲಿ ಏನಾದರೂ ಈ ಥರ ಲಕ್ಷಣಗಳಿದ್ದರೆ ಸಿಂಪಲ್ ಟೆಸ್ಟ್ ಒಂದು ಹೀಮೋಗ್ಲೋಬಿನ್ ಟೆಸ್ಟ್ ಪ್ಲೇಟ್ಲೆಟ್ ಕೌಂಟ್ ಟೆಸ್ಟ್ ಅಥವಾ ಗಡ್ಡೆ ಥರ ಇದ್ದರೆ ಇಮಿಡಿಯೇಟಾಗಿ ಒಂದು ಅಲ್ಟ್ರಾಸೌಂಡ್ ಈಗ ಕ ಮೂಲೆ ಮೂಲೆಯಲ್ಲೂ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೂಮ್ ಆ ಇದೆ ಆ ಥರದ್ದು ಏನಾದರೂ ಇದ್ದರೆ ಸಂಶಯ ಬೇಗ ಗೊತ್ತಾದರೆ ಅದು ಡಯಾಗ್ನೋಸಿಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಬೇಗ ಕಂಡು ಟ್ರೀಟ್ಮೆಂಟ್ ಮಗುವಿಗೆ ಆರಾಮಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಓಕೆ ಡಾಕ್ಟರ್ ಆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಎಲ್ಲ ಒಂದು ಕ್ಯಾನ್ಸರ್ಗೂ ಸರ್ಜರಿ ಅವಶ್ಯಕತೆ ಇರ್ತದ ಅಂತ ಇದು ಯಾವ ಕ್ಯಾನ್ಸರ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಟ್ರೀಟ್ಮೆಂಟ್ ಅಂತ ಸೊ ಟ್ರೀ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಮೇನ್ಲಿ ಮೂರು ವಿಭಾಗವಾಗಿ ಹೇಳ್ಬೋದು ಒಂದು ಇಂಜೆಕ್ಷನ್ಸು ಮೆಡಿಸಿನ್ ಈ ಥರದ್ದು ಕೊಡುವಂಥದ್ದು ಇದನ್ನು ನಾವು ಕೀಮೊಥೆರಪಿ ಅಂತ ಹೇಳ್ತೇವೆ ಕೀಮೊಥೆರಪಿ ಅಂದಿದ ತಕ್ಷಣ ತುಂಬ ಜನಕ್ಕೆ ಭಯ ಆಗುತ್ತೆ ಇದೇನೋ ಒಂಥರ ತುಂಬ ಭಯಾನಕವಾದ ಟ್ರೀಟ್ಮೆಂಟ್ ಅಂತ ಇದು ಕಾಫ್ ಕೋಲ್ಡ್ಗೆ ಕೊಡೋ ಅಂಥ ಟ್ರೀಟ್ಮೆಂಟ್ ಅಷ್ಟು ಮೈಲ್ಡ್ ಅಲ್ಲ ಹಾಗೆ ಅಂತ ಹೇಳಿ ತುಂಬ ಭಯ ಪಡೋವಂಥದ್ದಿಲ್ಲ ಯಾಕೆಂದರೆ ಈ ಟ್ರೀಟ್ಮೆಂಟ್ ಕೊಡುವ ಡಾಕ್ಟರ್ಸು ಸ್ಪೆಷಲೈಸ್ಡ್ ಇರ್ತಾರೆ ಅದರ ಸೈಡ್ ಎಫೆಕ್ಟ್ಸ್ ಬರದೇ ಇರೋ ಥರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಮಕ್ಕಳು ತುಂಬ ಆರಾಮಾಗಿ ಮಾಡ್ತಾರೆ ಇದು ಸೊ ಅದು ಒಂದು ಭಾಗದ ಟ್ರೀಟ್ಮೆಂಟ್ ಸೆಕೆಂಡು ಒಂದೊಂದು ಸಲ ಈ ಕಿರಣಗಳ ಅಂದರೆ ರೇಡಿಯೇಷನ್ ಅಂತ ಹೇಳ್ತೀವಿ ಅದ್ರದ್ದೊಂದು ಆ ಟ್ರೀಟ್ಮೆಂಟ್ ಒಂದು ಬೇಕಾಗ್ಬೋದು ಆದ್ರೂ ರೇಡಿಯೇಷನ್ ತುಂಬ ಕಮ್ಮಿ ಮಕ್ಕಳಿಗೆ ಬೇಕಾಗುತ್ತೆ ಮತ್ತು ಶಸ್ತ್ರಚಿಕಿತ್ಸೆ ನೀವು ಹೇಳಿದಾಗೆ ಶಸ್ತ್ರಚಿಕಿತ್ಸೆ ಎಲ್ಲ ಕ್ಯಾನ್ಸರ್ಗೆ ಬೇಕಾಗಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಕಾಮನ್ ಅಂದರೆ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ಬರುವಂಥದ್ದು ಬ್ಲಡ್ ಕ್ಯಾನ್ಸರಲ್ಲಿ ಬರೀ ಕೀಮೊಥೆರಪಿ ಅಷ್ಟೇ ಬೇಕಾಗಿರೋದು ರೇಡಿಯೋಥೆರಪಿನೂ ಬೇಕಾಗಲ್ಲ ಆಪ್ರೇಷನ್ ಬೇಕಾಗಲ್ಲ ಇನ್ನೊಂದು ಲಿಂಫೋಮಾ ಅಂತ ಹೇಳಿದೆ ಗ್ರಂಥಿಗಳ ಕ್ಯಾನ್ಸರ್ ಅದರಲ್ಲೂ ಮೋಸ್ಟ್ಲಿ ಕೀಮೊಥೆರಪಿ ಬೇಕಾಗುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ರೇಡಿಯೋಥೆರಪಿ ಬೇಕಾಗ್ಬೋದು ಆಪ್ರೇಷನ್ ಬೇಕಾಗಲ್ಲ ಸರ್ಜರಿ ಇಲ್ಲ ಕೆಲವು ಈ ಗೆಡ್ಡೆ ಥರ ಬರುವಂಥದ್ದು ಆ ಹೊಟ್ಟೆಯಲ್ಲಿ ಗಡ್ಡೆ ಲಿವರಲ್ಲಿ ಕಿಡ್ನಿಯಲ್ಲಿ ಹಾಗೆ ಇರೋ ಟೈಮಲ್ಲಿ ಅಂಥ ಮಕ್ಕಳಿಗೆ ಆಪ್ರೇಷನ್ ಬೇಕಾಗುತ್ತೆ ಆದರೆ ಆಪ್ರೇಷನ್ ಮುಂಚೆ ಅಂಥವರಲ್ಲಿ ನಾವು ಮೆಡಿಸಿನ್ಸ್ ಕೊಟ್ಟು ಆ ಗಡ್ಡೆ ಚಿಕ್ಕದು ಮಾಡಿ ಕ್ಲೀನಾಗಿ ಪೂರ್ತಿ ಆಪ್ರೇಷನ್ ಮಾಡಲಿಕ್ಕೆ ಮಾಡ್ತೀವಿ ಸೊ ಇದು ಕ್ಯಾನ್ಸರು ಇದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಮನೆ ಹತ್ರ ಇರೋ ಯಾವುದಾದ್ರೂ ನರ್ಸಿಂಗ್ ಹೋಮ್ ಕಡೆ ಸರ್ಜರಿ ಮಾಡಿಸಿದ್ದು ಕರೆಕ್ಟಲ್ಲ ಫಸ್ಟ್ ಡಯಾಗ್ನೋಸಿಸ್ ಏನು ಗೊತ್ತಾದ ಮೇಲೆ ಈ ವಿಭಾಗದ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಏನು ನೋಡಿ ಮಾಡಬೇಕು ಸೊ ಮೇಯ್ನ್ ಭಾಗ ಕೀಮೊಥೆರಪಿ ರೇಡಿಯೋಥೆರಪಿ ಸರ್ಜರಿ ಸರ್ಜರಿ ಕೆಲವುದಕ್ಕೆ ಮಾತ್ರ ಬೇಕಾಗುತ್ತೆ ಕೀಮೊಥೆರಪಿ ರೇಡಿಯೋಥೆರಪಿ ಮಕ್ಕಳಲ್ಲಿ ಯೂಸ್ ಮಾಡ್ತೇವೆ ಡಾಕ್ಟರ್ ಈ ಕೀಮೋಥೆರಪಿಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಆ ಮಕ್ಕಳಲ್ಲಿ ಅಂತ ಸಾಕಷ್ಟು ಜನರು ಕೇಳ್ತಾರೆ ಕೀಮೋಥೆರಪಿ ಮಾಡಿದರೆ ಸೈಡ್ ಎಫೆಕ್ಟ್ ಇದೆ ಅಂತ ಸೊ ಹೇಗೆ ಅಂದರೆ ನೋಡಿ ನಾ ಹೇಳಿದೆ ಇದು ಕ್ಯಾನ್ಸರ್ ಅನ್ನೋದು ಒಂದು ಯುದ್ಧದ ಥರ ಇರುತ್ತೆ ಆ ಕೆಟ್ಟು ಕಣ ಯಾವುದು ಉತ್ಪತ್ತಿ ಆಗಿದೆ ಅದನ್ನು ಪೂರ್ತಿ ನಿರ್ಣಾಮ ಮಾಡಬೇಕು ಈಗ ಶತ್ರು ಸೈ ಶತ್ರು ಸೈನ್ಯದಲ್ಲಿ ಒಂದು ಒಬ್ಬ ಉಳ್ಕೊಂಡ್ರೂ ಅದು ತೊಂದರೆ ಮಾಡ್ಬೋದು ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲೂ ಒಂದು ಕಣ ಕೂಡ ಉಳ್ಕೊಂಡಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಹಾಗಿರೋದ್ರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಆದರೆ ಆ ಟ್ರೀಟ್ಮೆಂಟಲ್ಲಿ ಯಾವ ಥರ ಇರುತ್ತೆ ಮತ್ತು ಅದರಲ್ಲಿ ಸೈಡ್ ಎಫೆಕ್ಟ್ ಬರದಂಗೆ ನೋಡ್ಕೊಳೋಕ್ಕೆ ತುಂಬ ನಾವು ಬೇಸ್ಲೈನಿಂದ ಅಂದರೆ ಮಗು ಡಯಾಗ್ನೋಸಿಸ್ ಆದಾಗಿಂದ ಮಧ್ಯ ಮಧ್ಯದಲ್ಲಿ ನಾವು ಟೆಸ್ಟ್ ಮಾಡಿ ನೋಡ್ತಾ ಇರ್ತೇವೆ ಸೊ ಸೈಡ್ ಎಫೆಕ್ಟ್ಸು ಬರೋದು ತುಂಬ ಕಮ್ಮಿ ಆದರೂ ಕೆಲವು ಶಾರ್ಟ್ ಟರ್ಮ್ ಇರುತ್ತೆ ಅಂದರೆ ಟ್ರೀಟ್ಮೆಂಟ್ ನಡುವ ನಡೆಯುವ ಸಮಯದಲ್ಲಿ ಕೆಲವು ಸೈಡ್ ಎಫೆಕ್ಟ್ ಕಾಣೋ ಥರ ಇರ್ಬೋದು ಒಂದು ಯಾವುದು ಕೂದಲು ಉದುರುವಿಕೆ ಕೆಲವು ಮಕ್ಕಳಿಗೆ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಅಂತಿಲ್ಲ ಆದರೆ ಕೂಡ ಅದು ಟ್ರೀಟ್ಮೆಂಟ್ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಟ್ರೀಟ್ಮೆಂಟ್ ಕೊಡುವ ಸಮಯದಲ್ಲಿ ಆಗುತ್ತೆ ಟೆಂಪರರಿ ಅದು ಪೂರ್ತಿ ರಿಕವರ್ ಆಗುತ್ತೆ ನೆಕ್ಸ್ಟು ಆ ಟ್ರೀಟ್ಮೆಂಟ್ ಕೊಡೋ ಸಮಯದಲ್ಲಿ ಸ್ವಲ್ಪ ಹಶು ಕಮ್ಮಿ ಆಗ್ಬೋದು ಮತ್ತು ಸ್ವಲ್ಪ ವಾಮಿಟಿಂಗ್ ಥರ ಸೆನ್ಸೇಷನ್ ಬರ್ಬೋದು ಈ ಎರಡಕ್ಕೂ ನಮ್ಮಲ್ಲಿ ಬಹಳಷ್ಟು ಒಳ್ಳೆ ಮೆಡಿಸಿನ್ಸ್ ಇದೆ ಅವರಿಗೆ ಹಶು ಆಗುವಂಥದ್ದು ಪ್ಲಸ್ ವಾಮಿಟಿಂಗ್ ಆಗದೆ ಇರುವಂಥ ಮೆಡಿಸಿನ್ ಬರುತ್ತೆ ಹಾಗಾಗಿ ಅದರಿಂದ ಜಾಸ್ತಿ ಇರಲ್ಲ ಅದು ಬಿಟ್ಟು ಒಂದೊಂದು ಸಲ ನಾವು ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದಾಗ ಕೆಂಪು ರಕ್ತ ಕಮ್ಮಿ ಪ್ಲೇಟ್ಲೆಟ್ ರಕ್ತ ಕಮ್ಮಿ ಇದ್ದರೆ ಆ ರಕ್ತ ಕಣಗಳು ಕೊಡಬೇಕಾಗಬಹುದು ಸೊ ಇದು ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಲಾಂಗ್ ಟರ್ಮಲ್ಲಿ ಮಕ್ಕಳು ನಾ ಹೇಳ್ದಂಗೆ ದೊಡ್ಡವ್ರ ಥರ ಅಲ್ಲ ಮಕ್ಕಳು ತುಂಬ ಚೆನ್ನಾಗಿ ಟಾಲರೇಟ್ ಮಾಡ್ತಾರೆ ಮೋಸ್ಟ್ಲಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಏನೂ ಇರಲ್ಲ ನೀವು ಕೇಳಿದರೆ ಎಷ್ಟಿರ್ಬೋದು ಅಂದರೆ ನಾರ್ಮಲ್ ಪರ್ಸನ್ಗೆ ಒನ್ ಪರ್ಸೆಂಟ್ ಏನಾದರೂ ಆಗ್ಬೋದು ಇಡೀ ಲೈಫಲ್ಲಿ ಅಂದರೆ ಇವರಿಗೆ ಟೂ ಪರ್ಸೆಂಟ್ ಆಗ್ಬೋದು ಆಯಿತಾ ಸೊ ಇಡೀ ಲೈಫಲ್ಲಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಪ್ಲಸ್ ಏನಾಗಿದೆ ನಾವು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದಕ್ಕೂ ಇವಾಗಲೂ ತುಂಬ ಚೇಂಜ್ ಆಗಿದೆ ಈಗ ಕೇರ್ ಪರ್ಸನಲೈಸ್ಡ್ ಕೇರ್ ಅಂತ ಹೇಳ್ತೀವಿ ಎಲ್ರಿಗೂ ಫುಲ್ ಸ್ಟ್ರಾಂಗ್ ಟ್ರೀಟ್ಮೆಂಟ್ ಕೊಡಬೇಕಂತಿಲ್ಲ ತುಂಬಾ ಇದಿರುತ್ತೆ ಅದರಲ್ಲಿ ಕೆಲವರಿಗೆ ಮೈಲ್ಡ್ ಟ್ರೀಟ್ಮೆಂಟ್ ಕೊಟ್ಟೆ ಕ್ಲಿಯರ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಸ್ಟ್ರಾಂಗ್ ಬೇಕಾಗಲ್ಲ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಆಲ್ಮೋಸ್ಟ್ ಕಮ್ಮಿ ಇವಾಗ ನಾರ್ಮಲ್ ಆಗಿ ಬೆಳವಣಿಗೆ ಆಗುತ್ತೆ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗ್ತಾರೆ ಅವರು ದೊಡ್ಡವರಾಗಿ ಮದುವೆ ಆಗಿ ಕೆಲಸ ಎಲ್ಲ ನಾರ್ಮಲ್ ಆಗುತ್ತೆ ಹಾಗೆ ಈ ಮಕ್ಕಳಿಗೇನು ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ವಿಚಾರಕ್ಕಾಗಿರ್ಬೋದು ಏನಾದರೂ ಹಣ ಅಥವಾ ಇತರ ಒಂದು ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಯಾವುದಾದ್ರು ಸಂಘ ಸಂಸ್ಥೆಗಳು ಇವೆ ಅಂತ ಇದು ಬಹಳ ಸೂಕ್ತವಾದ ಪ್ರಶ್ನೆ ಸೂಕ್ತ ಯಾಕೆ ಅಂದ್ರೆ ಎಷ್ಟು ಮಕ್ಕಳು ಕ್ಯಾನ್ಸರ್ ಜೊತೆ ಡಯಾಗ್ನೋಸಿಸ್ ಆದ ನಂತರ ತುಂಬ ಸುಮಾರು ಅವರ ಫ್ಯಾಮಿಲಿ ಅವರು ಫಸ್ಟ್ ಹೆದರೋದು ಅಂದ್ರೆ ನಮಗೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗುತ್ತಾ ಆಗುತ್ತಾ ನಮ್ಮ ಕೈಯಲ್ಲಿ ಶಕ್ತಿ ಇದೆಯಾ ನನ್ನ ಮಗುವಿಗೆ ಆಗದೇ ಇರ್ಬೋದು ಅಂತ ಹೇಳಿ ಮನಸ್ಸಲ್ಲಿ ಗಿಲ್ಟ್ ತುಂಬ ಮನಸ್ಸಲ್ಲಿ ತುಂಬ ನೋವಿನ ಜೊತೆ ಬರ್ತಾರೆ ಅವರಿಗೆ ಫಸ್ಟ್ ಏನಂದರೆ ಅವ್ರು ಬರೋವಾಗ ಅವ್ರ ಫ್ರೇಮ್ ಆಫ್ ಮೈಂಡ್ ಹೇಗಿರುತ್ತೆ ತಿಳ್ಕೊಳ್ಳೋಣ ಏನು ಕ್ಯಾನ್ಸರ್ ಅಂತ ಡಾಕ್ಟ್ರ್ ಹತ್ರ ಕೇಳೋಣ ಸರಿ ಹೋಗುತ್ತಾ ಇಲ್ವಾ ಅಂತ ಅವರು ಏನಾದರೂ ಸರಿ ಹೋಗುತ್ತೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಮತ್ತು ಮಾಡ್ತೀವಂದರೆ ಅವರ ನೆಕ್ಸ್ಟ್ ಕ್ವಶನ್ ಇದಕ್ಕೆ ಹಣ ಎಷ್ಟು ಖರ್ಚಾಗುತ್ತೆ ಅದು ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ನಾವು ಎಷ್ಟೋ ಸಲ ಅರ್ಧ ಮಾತಾಡಿರ್ತೇವೆ ಹೇಳಿರ್ತೇವೆ ಈ ಥರ ಈ ಥರ ಇದೆ ಈ ಥರ ಟ್ರೀಟ್ಮೆಂಟ್ ಇರುತ್ತೆ ಗುಣ ಆಗುತ್ತೆ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಸರಿ ಹೋಗುತ್ತೆ ಆದರೆ ನೆಕ್ಸ್ಟ್ ಕ್ವಶ್ಚನಲ್ಲಿ ಅವರು ಹೇಳ್ತಾರೆ ಸರ್ ಏನೇ ನೀವೇನೇ ಹೇಳಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡುವಂಥ ಶಕ್ತಿ ನನ್ನ ಇಲ್ಲ ಅಂತ ಹೇಳ್ತಾರೆ ಇದು ನಾವು ನೋಡುವಂಥ ಹತ್ತು ಫ್ಯಾಮಿಲೀಸ್ ಹತ್ರ ಮಾತಾಡಿದರೆ ಮೋರ್ ದೆನ್ ಫೈವ್ ಫೈವ್ ಟು ಸಿಕ್ಸ್ ಫ್ಯಾಮಿಲೀಸ್ ಈ ಥರ ಇರುತ್ತೆ ಹಾಗಾಗಿ ಸಾಮಾಜಿಕ ಸಹಾಯ ಇವರಿಗೆ ತುಂಬ ಅಗತ್ಯ ಯಾವುದೇ ಮಗುವಿಗೆ ಈಗ ನಾವು ಕೂತ್ಕೊಂಡು ಈ ಮಗುವಿಗೆ ಇಷ್ಟು ದುಡ್ಡು ಆಗುತ್ತೆ ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ನೋವು ಆಗುತ್ತೆ ಸೊ ಆ ಥರ ಆಗದೆ ಇರೋ ಥರ ಬಹಳಷ್ಟು ಸಹಾಯ ಮಾಡುವಂಥ ಸಂಸ್ಥೆಗಳಿವೆ ಗೌರ್ಮೆಂಟ್ ಆರ್ಗನೈಸೇಷನ್ ನಾನ್ ಗೌರ್ಮೆಂಟ್ ಎರಡು ಆ ಥರ ಎರಡು ಇರುತ್ತೆ ಇದು ಯಾಕೆ ಈ ಥರ ಆಗುತ್ತೆ ಎಷ್ಟೋ ಜನರ ಹತ್ರ ಹಣ ಇರೋಲ್ಲ ಮತ್ತು ಅವ್ರ ಹತ್ರ ಇನ್ಶೂರೆನ್ಸ್ ಇರೋಲ್ಲ ಸೊ ಆ ಅವ್ರದ್ದು ಹೇಳ್ತಾ ಇದ್ದೀನಿ ಮತ್ತು ಬಿಲೋ ಪಾವರ್ಟಿ ಲೈನ್ ಅಂತ ಇರ್ತಾರೆ ಅವರು ಸೊ ಅವರಿಗೆ ಗೌರ್ಮೆಂಟಿಂದ ತುಂಬ ಒಳ್ಳೆ ಸ್ಕೀಮ್ ಇದೆ ಒಂದು ಆಯುಷ್ಮಾನ್ ಭಾರತ್ ಅಂತ ಆರೋಗ್ಯ ಕರ್ನಾಟಕ ಅಂತಿದೆ ಸೊ ಅದು ನಮ್ಮ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕೂಡ ಆಗುತ್ತೆ ದೊಡ್ಡ ಹಾಸ್ಪಿಟ್ಲು ಜಿಲ್ಲಾ ಹಾಸ್ಪಿಟಲ್ಸಲ್ಲಿ ಆಗುತ್ತೆ ಅವರು ಒಂದು ಲೆಟರ್ ತೊಗೊಂಡು ಬರಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಇಲ್ಲ ಹಾಗಾಗಿ ಇಲ್ಲಿ ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಅವರ ಸಹಾಯದೊಳಗೆ ಇದ್ರದ್ದು ಟ್ರೀಟ್ಮೆಂಟ್ ನಡೆಯುತ್ತೆ ಸೊ ಅದು ಒಂದು ತುಂಬಾ ಹೆಲ್ಪ್ ಆಗಿದೆ ನಮ್ಮ ಪೇಷಂಟ್ಸ್ಗೆ ಅದು ಬಿಟ್ಟು ಬಿಲೋ ಪಾವರ್ಟಿ ಲೈನ್ ಇದ್ದವರು ಒಂದು ಸಿ ಎಮ್ ರಿಲೀಫ್ ಫಂಡ್ ಪಿ ಎಮ್ ರಿಲೀಫ್ ಫಂಡ್ ಅಂತ ಇರುತ್ತೆ ಅವರಿಗೆ ನಾವು ಲೆಟರ್ ಬರೆದು ಈ ಥರ ಇದೆ ಈ ಥರ ವೆಚ್ಚ ಆಗುತ್ತೆ ಅಂದರೆ ಇಮಿಡಿಯೇಟ್ ಬರೋಲ್ಲ ಗೌರ್ಮೆಂಟದು ಸ್ವಲ್ಪ ಸ್ಲೋ ಆಗುತ್ತೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಲ್ಲಿ ಎಷ್ಟೋ ಮಕ್ಕಳಿಗೆ ಅದರಿಂದ ಬೆನಿಫಿಟ್ ಸಿಕ್ಕಿರೋ ಅಂಥದ್ದಿದೆ ಸೊ ಹಾಗಾಗಿ ಈ ಎರಡು ಗೌರ್ಮೆಂಟ್ ಸಬ್ ಕಡೆಯಿಂದ ಹೆಲ್ಪ್ ಇದೆ ಅದು ಬಿಟ್ಟು ಬಹಳಷ್ಟು ಜನ ಇವಾಗ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ ಈಗಿನ ಕಾಲದಲ್ಲಿ ಹಣಕ್ಕೋಸ್ಕರ ಯಾವುದೇ ಮಗುವಿನ ಟ್ರೀಟ್ಮೆಂಟ್ ನಿಲ್ಲಿಸೋ ಅಂಥದ್ದು ಸರಿ ಇಲ್ಲ ಜನಕ್ಕೆ ಕೂಡ ಗೊತ್ತಾಗಿದೆ ಇದು ಕೆಲವು ಕಾರ್ಪೊರೇಟ್ ಸಪೋರ್ಟ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ ಸೊ ಅವರು ಡೊನೇಷನ್ ಕೊಡ್ತಾರೆ ಕೆಲವರು ಪೇಷಂಟ್ಗೋಸ್ಕರ ಅಂತ ರೈಸ್ ಮಾಡ್ತಾರೆ ಕಮ್ಯುನಿಟಿಯಿಂದ ಸೊ ಹೀಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಅಂದರೆ ಈ ಥರ ಹಣಕಾಸಿನಗೆ ಹೇಗಾದರೂ ಮಾಡಿ ಒದಗಿಸಿ ಮಗುವಿಗೆ ಟ್ರೀಟ್ಮೆಂಟ್ ನಡೆಸಲಿಕ್ಕೆ ಆಗುತ್ತೆ ಎರಡನೇದು ಟ್ರೀಟ್ಮೆಂಟ್ ಒಂದೇ ಅಲ್ಲ ಎಷ್ಟೋ ಜನಕ್ಕೆ ಇಲ್ಲಿ ಬಂದಾಗ ಸ ಮಣಿಪಾಲ್ ಹಾಸ್ಪಿಟ್ಲ್ ಹೊಸದು ನಮಗೆ ಉಡುಪಿ ಈ ಕಡೆ ಗೊತ್ತಿಲ್ಲ ಎಲ್ಲಿರಬೇಕು ಹೇಗಿರಬೇಕು ಅಂತ ಅದೊಂದಿರುತ್ತೆ ಸೊ ಅವರಿಗೆ ಇರಲಿಕ್ಕೆ ಕೂಡ ಜಾಗ ಹಾಸ್ಪಿಟ್ಲಲ್ಲಿ ಕೂಡ ಡಾರ್ಮೆಂಟ್ರಿ ಫೆಸಿಲಿಟಿ ಅಂತಿದೆ ಅದು ಬಿಟ್ಟು ಔಟ್ಸೈಡ್ ಕೂಡ ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ ಎಲ್ಲಾದರೂ ಅವರಿಗೆ ಅಕಾಮಡೇಷನ್ ಅಂದರೆ ಅವರು ಟ್ರೀಟ್ಮೆಂಟ್ ಸಮ ಸಮಯದಲ್ಲಿ ಉಳ್ಕೊಂಡು ಅವರಿಗೆ ಯಾಕೆಂದರೆ ಬರೀ ಹಾಸ್ಪಿಟ್ಲ್ ಒಳಗಾಗೋದೊಂದೇ ಅಲ್ಲ ನಮಗೆ ಗೊತ್ತಾಗೋದು ಫ್ಯಾಮಿಲೀಸ್ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಬಂದು ಹೋಗೋದಕ್ಕೆ ಕಷ್ಟಪಡ್ತಾ ಇರ್ತಾರೆ ಎಷ್ಟೋ ಜನ ಸೊ ಅವರಿಗೆ ಆ ಸಪೋರ್ಟ್ ಕೂಡ ಓದಿಸೋಕ್ಕೆ ಪ್ರಯತ್ನಗಳು ನಡೀತಾ ಇದೆ ಮೂರನೇದು ಈ ರೋಟ್ರಿ ರೋಟ್ರಿ ಕ್ಲಬ್ ಮೆಂಬರ್ಸ್ ಅಂತವರೆಲ್ಲ ಇರ್ತಾರೆ ಅವ್ರದ್ದು ಬಹಳ ಸ್ಟ್ರಾಂಗ್ ಅಸೋಸಿಯೇಷನಿಂದ ನಮಗೆ ಬಹಳ ಸಹಾಯ ಆಗುತ್ತೆ ಯಾವ ಥರ ಒಂದು ಅವರು ಎಷ್ಟೋ ಮಕ್ಕಳಿಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಬ್ಲಡ್ ಬೇಕಾಗುತ್ತೆ ಕೆಂಪು ರಕ್ತ ಪ್ಲೇಟ್ಲೆಟ್ ರಕ್ತ ಅವರು ರೋಟ್ರಿ ಕ್ಲಬ್ ಅವ್ರು ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ ಅವರಿಗೆ ಹೇಳಿದರೆ ಎಲ್ಲಿಂದಾದರೂ ಅರೇಂಜ್ ಮಾಡಿ ಮಕ್ಕಳಿಗೆ ಬ್ಲಡ್ ಆ ಥರದ್ದು ಬ್ಲಡ್ ಬ್ಯಾಂಕಲ್ಲಿ ಡೊನೇಟ್ ಮಾಡಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆ ಥರದ್ದೆಲ್ಲ ಮಾಡ್ತಾರೆ ಸೊ ಈ ರೀತಿ ಬಹಳಷ್ಟು ವಿಧವಾಗಿ ಸಹಾಯಗಳು ಇದೆ ಆ ಸಹಾಯಗಳಿಂದ ಫ್ಯಾಮಿಲೀಸ್ಗೆ ತುಂಬ ಸಪೋರ್ಟ್ ಸಿಕ್ಕಿ ಅವರ ಟ್ರೀಟ್ಮೆಂಟು ಕಷ್ಟವಿಲ್ಲದಂಗೆ ನಡ್ಕೊಂಡು ಹೋಗಲಿಕ್ಕೆ ಈಗ ತನಕ ನಮಗೆ ಮಾಡಲಿಕ್ಕಾಗಿದೆ ಅಷ್ಟು ಡಾಕ್ಟರ್ ಹಾಗೆ ಡಾಕ್ಟರ್ ಅಂದಾಜು ಎಷ್ಟು ಖರ್ಚಾಗಬಹುದು ಟ್ರೀಟ್ಮೆಂಟ್ಗೆ ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋದು ಇದು ಒಂದು ವಾರ ಐದು ದಿನ ಏಳು ದಿನ ಟ್ರೀಟ್ಮೆಂಟು ಕೆಮ್ಮು ಕಫ ಆ ಥರದ್ದಲ್ಲ ಇದಕ್ಕೆ ಒಂದು ಕ್ರಮದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಯೂಶ್ವಲಿ ಆರು ತಿಂಗಳನ್ನ ಟ್ರೀಟ್ಮೆಂಟ್ ಆದರೂ ಬೇಕಾಗುತ್ತೆ ಆರು ತಿಂಗಳ ಟ್ರೀಟ್ಮೆಂಟ್ ಅಂದರೆ ಮಗು ಹಾಸ್ಪಿಟಲ್ ಹತ್ತಿರ ಇದ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಫ್ಯಾಮಿಲಿನೂ ಮೂವ್ ಆಗಿರ್ತಾರೆ ಇಲ್ಲಿಗೆ ಬಂದಿರ್ತಾರೆ ಸೊ ಅವರ ಪೂರ್ತಿ ಖರ್ಚು ಒಂದು ಕಾಮನ್ ಕ್ಯಾನ್ಸರ್ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂದರೆ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಆಗುತ್ತೆ ಈ ಪೂರ್ತಿ ಟ್ರೀಟ್ಮೆಂಟಲ್ಲಿ ಎಷ್ಟೋ ಜನ ಏನು ಮಾಡಿರ್ತಾರೆ ಟ್ರೀಟ್ ಕ್ಯಾನ್ಸರ್ ಇನ್ನು ಪತ್ತೆ ಹಚ್ಚಲಿಕ್ಕೆ ಆಚೆ ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗೋಗಿರುತ್ತೆ ಆಗಲೇ ಇಲ್ಲಿಗೆ ಬಂದ ಮೇಲೆ ಆರು ಲಕ್ಷ ಖರ್ಚಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಅದು ಆರು ತಿಂಗಳ ನ ಸ ಮಧ್ಯದಲ್ಲಿ ಆಗಬೇಕು ಹಾಗಾಗಿ ನಾವು ನಮ್ಮಲ್ಲಿ ಎಷ್ಟೋ ಜನ ಬ್ರಿಡ್ಜ್ ಫಂಡ್ ಅಂತಿರುತ್ತೆ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಸೊಸೈಟಿ ಅಂತಿದೆ ಅವರು ಫಸ್ಟಲ್ಲಿ ಬಂದಾಗ ಇಮಿಡಿಯೇಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ಗೆ ಇದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಬ್ಲಡ್ ಕ್ಯಾನ್ಸರ್ ಇದು ಬಿಟ್ಟು ಬೇರೆ ಕ್ಯಾನ್ಸರ್ ಇವಾಗ ಕಿಡ್ನಿ ಅಥವಾ ಇದ್ದರೆ ಅದು ಅಷ್ಟು ಖರ್ಚಾಗಲ್ಲ ಮೂರು ಲಕ್ಷ ಎರಡು ಎರಡೂವರೆ ಲಕ್ಷ ಹೀಗಾಗುತ್ತೆ ಸುಮಾರು ಎಲ್ಲ ಶೇಕಡ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗೂ ಒಂದು ತತ್ವ ಒಂದು ಸಪೋರ್ಟ್ ಸಿಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೆನ್ಸಸ್ ಅಂದರೆ ಫಿಫ್ಟಿ ಪರ್ಸೆಂಟ್ ಖರ್ಚು ಅವರ ಕಡೆಯಿಂದ ಟ್ರೈ ಮಾಡಿದರೆ ಬೇರೆ ಸಂಘಗಳಿಂದ ಬಹಳಷ್ಟು ಸಹಾಯ ಆಗುತ್ತೆ ಮತ್ತು ಅವರು ಬಿಲೋ ಪಾವರ್ಟಿ ಲೈನ್ ಇದ್ದರೆ ಆಲ್ಮೋಸ್ಟ್ ಫ್ರೀ ಟ್ರೀಟ್ಮೆಂಟ್ ಆಗಲಿಕ್ಕೆ ಆಗೋ ಥರ ಆಗ್ತಾ ಇದೆ ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಟೈಮಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ಬೋದಾ ಹಾಗೆ ಅವ್ರು ನಾರ್ಮಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಬಹುದಾ ಅಂತ ಸೊ ನಾನು ಹೇಳ್ದಂಗೆ ಒಂದು ಮೇನ್ ಟ್ರೀಟ್ಮೆಂಟ್ ಇರುತ್ತಲ್ಲ ಯಾವಾಗ ಅವರು ಇಲ್ಲಿ ಉಳ್ಕೊಳ್ಳೋಕೆ ಹೇಳ್ತೀವಿ ನಾವು ಒಂದು ತ್ರೀ ಟು ಫೋರ್ ಮಂತ್ಸ್ ಆ ಟೈಮಲ್ಲಿ ಸ್ಕೂಲ್ ಹೋಗ್ಲಿಕ್ಕಾಗಲ್ಲ ಆದರೆ ಈಗ ನಿಮಗೆ ಗೊತ್ತಾಗಿದೆ ಈ ಪ್ಯಾಂಡಮಿಕ್ ಎಲ್ಲ ಬಂದ ಮೇಲೆ ಎಷ್ಟೋ ಜನ ಆನ್ಲೈನ್ ಸ್ಕೂಲಿಂಗು ಆನ್ಲೈನ್ ಕ್ಲಾಸ್ ನಡೀತಾ ಇರುತ್ತೆ ಸೊ ಅದೊಂಥರ ನಮಗೆ ಅಡ್ವಾಂಟೇಜ್ ಇದ್ದಾಗೆ ಫೈ ಇಯರ್ಸ್ ಮುಂಚೆ ಮೂರು ವರ್ಷದ ಮುಂಚೆ ಕೂಡ ನಾವು ಹೇಳ್ತಿದ್ವಿ ಈಗ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ನೆಕ್ಸ್ಟ್ ಒನ್ ಇಯರ್ ಸ್ಕೂಲ್ ಸ್ಕಿಪ್ ಮಾಡೋಣ ಪ್ರಿನ್ಸಿಪಲ್ಗೆ ಲೆಟ್ರ್ ಬರ್ಕೊಡ್ತೀವಿ ಮತ್ತೆ ನೀವು ವಾಪಸ್ ಸೇರ್ಕೋಬೋದು ಅಂತ ಈಗೇನಾಗಿದೆ ಅಲ್ಲೇ ಕೂತ್ಕೊಂಡು ಕ್ಲಾಸ್ನ ತೊಗೋಬೋದು ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಸೊ ಎಷ್ಟೋ ಫ ಸ್ಕೂಲ್ಗಳು ಅದು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ನಾವು ಲೆಟರ್ ಕೊಟ್ಟರೆ ಸರಿ ಆನ್ಲೈನ್ ಕ್ಲಾಸಸ್ಗೆ ಮಾಡ್ತೇವೆ ಆ ಮಗುವಿಗೆ ಆ ವರ್ಷ ಮಿಸ್ ಆಗ್ದಂಗೆ ಮಾಡ್ತೇವೆ ಅಂತ ಮಾಡ್ತಾ ಇದ್ದಾರೆ ಇದು ಓನ್ಲಿ ಆ ಫೋರ್ ಟು ಸಿಕ್ಸ್ ಮಂತ್ಸ್ ನಾ ಹೇಳದ್ನಲ್ಲ ಮೈನ್ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಒಂದು ಸಲ ಅವರು ವಾಪಸ್ಸು ಅವ್ರ ಮನೆಗೆ ಹೋದ ನಂತರ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಅವರು ನಾರ್ಮಲಾಗಿ ಸ್ಕೂಲಿಗೆ ಹೋಗ್ಬೋದು ಆಟ ಆಡ್ಬೋದು ಎಲ್ಲ ಇದೆ ಸೊ ಅದಕ್ಕೆ ಬೇಕಾಗಿರುವಂಥ ಲೆಟರ್ ಅವೆಲ್ಲ ಬರ್ಕೊಡ್ತೀವಿ ಕೆಲವು ಸಲ ಸ್ಕೂಲ್ ಈ ಪ್ರಶ್ನೆ ಒಳ್ಳೇದು ಯಾಕಂದರೆ ಎಷ್ಟೋ ಸಲ ಸ್ಕೂಲಿಂದ ಲೆಟರ್ ಬರುತ್ತೆ ನಮಗೆ ಈ ಮಗು ಈ ಥರ ಟ್ರೀಟ್ಮೆಂಟ್ ತೊಗೊತಾ ಇತ್ತು ಆರು ತಿಂಗಳು ಮುಂಚೆ ಈಗ ಅಲೋ ಮಾಡ್ಬೋದಾ ಸ್ಕೂಲ್ ಒಳಗೆ ಬಿಡ್ಬೋದಾ ಆ ಮಗುವಿಂದ ಯಾರಿಗಾದ್ರೂ ತೊಂದರೆ ಇದೆಯಾ ಅಥವಾ ಈ ಮಗುಗೆ ಬೇರೆ ಮಕ್ಕಳ ಜೊತೆ ಆಟ ಆಡಿದರೆ ಊಟ ಮಾಡಿದರೆ ಕೂತ್ಕೊಂಡಿದ್ರೆ ಈ ಮಗುಗೆ ತೊಂದರೆ ಆಗುತ್ತಾ ಅನ್ನೋ ಆತಂಕ ನಮಗಿದೆ ಅಂತ ಪ್ರಿನ್ಸಿಪಲ್ ಅವರು ಲೆಟರ್ ಬರೆದಿರ್ತಾರೆ ನಮಗೆ ಸೊ ನಾವು ಅದಕ್ಕೆ ರಿಪ್ಲೈ ಮಾಡಿ ಹೇಳ್ತೀವಿ ಒಂದು ಸಲ ಟ್ರೀಟ್ಮೆಂಟ್ ಮುಗಿದ ನಂತರ ಅವರು ಕಂಪ್ಲೀಟ್ಲಿ ಫ್ರೀ ಆಫ್ ಎನಿ ಪ್ರಾಬ್ಲಮ್ಸ್ ಅವ್ರಿಗೇನು ತೊಂದರೆ ಇರಲ್ಲ ಅವರು ಸ್ಕೂ ಕ್ಯಾ ಸ್ಕೂಲ್ ಅಟೆಂಡ್ ಮಾಡ್ಬೋದು ಸೊ ಅವ್ರಿಗೆ ಈಗಿನ ಕಾಲದಲ್ಲಿ ಅವ್ರಿಗೆ ನಮಗೆ ಕೇಳಬೇಕಂದ್ರೆ ಮಗುವಿಗೆ ಯಾವ ವರ್ಷದ ಸ್ಕೂಲಿಂಗ್ ಕೂಡ ಮಿಸ್ ಆಗಬಾರ್ದು ಆಮೇಲೆ ಅವರು ವಾಪಸ್ ನಾರ್ಮಲ್ ಸೊಸೈಟಿಗೆ ಮಿಂಗಲ್ ಆಗಬೇಕು ಅದಾಗಬೇಕಂದ್ರೆ ಅವರು ಸ್ಕೂಲ್ಗೆ ಹೋಗೋದೆಲ್ಲ ತುಂಬ ಇಂಪಾರ್ಟೆಂಟ್ ಇದು ಮಕ್ಕಳ ತಂದೆ ತಾಯಿ ಕೂಡ ನಾವು ಟ್ರೀಟ್ಮೆಂಟ್ ಮುಗಿತಾರ ಅವಾಗ ಇದಕ್ಕೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಎಷ್ಟೋ ಜನ ಅವರು ಪೇರೆಂಟ್ಸ್ ಅನ್ಕೊಂತಾರೆ ಓ ಈ ಮಗು ನನ್ನ ಮಗುನ ಕಳಿಸೋದು ಓಕೆನಾ ಅಲ್ವಾ ನನ್ನ ಮಗು ಮತ್ತೆ ತೊಂದರೆ ಆಗುತ್ತಾ ಅಥವಾ ಮಗುವಿಗೆ ಕಳಿಸಿದ್ರೆ ಅದು ಒಂದು ತರ ಕಳಂಕ ಥರ ಬರುತ್ತಾ ಆತರ ಭಯ ಭೀತಿ ಇರುತ್ತೆ ಆ ಥರದ್ದೇನೂ ಇಲ್ಲ ಅವರು ವಾಪಸ್ ಸ್ಕೂಲ್ಗೆ ಹೋಗಿ ನಾರ್ಮಲ್ ಅವ್ರು ನಾರ್ಮಲ್ ಆಕ್ಟಿವಿಟಿ ಮಾಡಿದಾಗಲೇ ಅವರು ಸಾಮಾಜಿಕ ನಾರ್ಮಲ್ ಪರ್ಸನ್ ಆಗಲಿಕ್ಕೆ ಸಾಧ್ಯ ಹೋಗೋದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಮುಗಿದ ನಂತರ ಟ್ರೀಟ್ಮೆಂಟ್ ಮುಗಿದ ನಂತರ ಅದೇ ರೀತಿ ಆಹಾರ ಪಥ್ಯದ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯಲ್ಲಿ ಅವರು ಪಥ್ಯ ಮಾಡಬೇಕು ಆ ಮಗು ಕ್ಯಾನ್ಸರ್ ಇರುವಂತಹ ಮಗು ಆಹಾರದ ಪಥ್ಯ ಅಂದ್ರೆ ಮಗುವಿಗೆ ಟ್ರೀಟ್ಮೆಂಟ್ ನಡೆಯುವ ಸಮಯದಲ್ಲಿ ಇನ್ಫೆಕ್ಷನ್ ಆಗೋ ರಿಸ್ಕ್ ಸ್ವಲ್ಪ ಇರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಯಾವ ಇನ್ಫೆಕ್ಷನ್ ಆಗದಂಗೆ ನೋಡ್ಕೋಬೇಕು ಅಂದಾಗ ಒಂದು ಊಟದಲ್ಲಿ ಊಟದಿಂದ ಬರುವಂಥ ಇನ್ಫೆಕ್ಷನ್ಸ್ನ ತಡೆಯೋಕ್ಕೆ ಟ್ರೈ ಮಾಡಬೇಕು ಹಾಗಿರೋದ್ರಿಂದ ನಾವು ಹೇಗೆ ಹೇಳ್ತೀವಿ ಆಚೆ ಸಿಗುವಂಥ ಪದಾರ್ಥ ಊಟ ಬೇಡ ಹೋಟೆಲ್ಗಳಲ್ಲೆಲ್ಲೇ ಊಟ ಮಾಡೋದು ಬೇಡ ಮನೆಯಲ್ಲಿ ತಾಯಿ ತಂದೆ ಯಾರು ಮನೆಯಲ್ಲಿ ಮಾಡಿಕೊಡ್ತಾರೋ ಬಿಸಿ ಊಟ ಏನಿರುತ್ತೋ ಅದು ಚೆನ್ನಾಗಿ ಮಾಡ್ಬೋದು ಆಮೇಲೆ ರಾ ವೆಜಿಟೇಬಲ್ಸ್ ರಾ ಫ್ರೂಟ್ಸ್ ಅಂದ್ರೆ ಹಸಿಯಾದ ತರಕಾರಿ ಮತ್ತೆ ಫ್ರೂಟ್ ಅದು ಸರಿಯಾಗಿ ತೊಳೆದಿಲ್ದೆ ತೊಳೆದೇ ಇರ್ಬೋದು ಕಟ್ ಫ್ರೂಟ್ಸ್ ಆಚೆ ಸಿಗ್ತಾ ಇರುತ್ತೆ ಕಟ್ ಮಾಡಿರೋ ಫ್ರೂಟ್ ಅದು ತೊಳ್ದಿರತ್ತಾರೋ ಇಲ್ವೋ ಕೀಟಾಣೋ ಇರ್ಬೋದು ಸೊ ಆ ಥರದ್ದು ಬೇಡ ಅಂತ ಹೇಳ್ತೇವೆ ಅದು ಬಿಟ್ಟು ನಾರ್ಮಲ್ ಆಗಿ ಮನೆ ಊಟ ಬಿಸಿಯಾಗಿ ಆಗಿಂದ ಆಗ ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಚೆನ್ನಾಗಿ ಅದು ಬೆಂದಿದ್ದು ಚೆನ್ನಾಗಿ ಅಡುಗೆ ಮಾಡಿರೋದ್ರಲ್ಲಿ ಏನು ತೊಂದರೆ ಇಲ್ಲ ಖಾರ ಸ್ವಲ್ಪ ಕಮ್ಮಿ ಮಾಡಿ ಇರ್ಲಿಕ್ಕೆ ಹೇಳ್ತೇವೆ ಅದು ಬಿಟ್ಟರೆ ಬೇರೆ ಇಲ್ಲ ನಾರ್ಮಲ್ ಓಕೆ ಡಾಕ್ಟರ್ ಇನ್ನು ಈ ಮಕ್ಕಳ ಕ್ಯಾನ್ಸರ್ ಅನ್ನೋದು ಸ್ಪ್ರೆಡ್ ಆಗ್ತದಾ ಅಂತ ಒಂದು ಮುಖ್ಯವಾದ ಪ್ರಶ್ನೆ ಅಂತ ಹೇಳ್ಬಹುದು ಇದನ್ನ ಸೊ ನೀವು ಹೇಳಬೇಕು ಕ್ಯಾನ್ಸರ್ ಸ್ಪ್ರೆಡ್ ಆಗ್ತದಾ ಅಥವಾ ಕ್ಲಿಯರ್ ಆನ್ಸರ್ ಇದು ಕ್ಯಾನ್ಸರ್ ಸ್ಪ್ರೆಡ್ ಆಗುವಂಥದ್ದಲ್ಲ ಇದು ಒಂದು ಇನ್ಫೆಕ್ಷನ್ ತರ ಅಲ್ಲ ಇದು ಒಳಗೆ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗುತ್ತೆ ಹೊರತು ಅದು ಬೇರೆಯವರಿಗೆ ಅವರಿಗೆ ಇದು ಮಕ್ಕಳಲ್ಲಿ ಫ್ಯಾಮಿಲಿ ಅವರು ಹೇಗೆ ಕೇಳ್ತಾರೆ ಪೇರೆಂಟ್ಸ್ ನನ್ನ ಎರಡು ಮಕ್ಕಳಿದೆ ಒಂದು ಮಗುಗೆ ಈ ಥರ ಇದೆ ಇನ್ನೊಂದು ಮಗು ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಾ ಮಗುವಿನ ಒಟ್ಟಿಗೆ ಸೇರಿಸ್ಕೊಬೋದಾ ಅದೆಲ್ಲ ಸೊ ಇದು ಈ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಹೋಗುವಂಥದ್ದಲ್ಲ ಮತ್ತೆ ಬೇರೆ ಯಾರಿಗೂ ಬರೋ ಇನ್ಫೆಕ್ಷನ್ ಒಂದು ಸ್ಪ್ರೆಡ್ ಆಗ್ಬೋದು ನಾವೇನು ಹೇಳ್ತೀವಿ ಟ್ರೀಟ್ಮೆಂಟ್ ಆಗ್ತಾ ಇರೋ ಮಗುವಿಗೆ ಸ್ವಲ್ಪ ಆದಷ್ಟು ಜನ ಸಾಮಾನ್ಯ ಮನೆಯಲ್ಲಿ ತುಂಬಾ ಜನ ಬರೋದು ಹೋಗೋದು ಬೇಡ ಅಂತ ಅದು ಯಾಕೆ ಅಂದ್ರೆ ಬೇರೆಯವರಿಂದ ಈ ಮಗುಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಈ ಮಗುವಿನಿಂದ ಕ್ಯಾನ್ಸರ್ ಯಾವಾಗಲೂ ಹರಡಲ್ಲ ಓಕೆ ಆ ಮಗುವಿನಿಂದ ಯಾವತ್ತೂ ಕ್ಯಾನ್ಸರ್ ಅದೇ ರೀತಿ ನಿಮ್ಮ ಆಸ್ಪತ್ರೆಯಲ್ಲಿ ಅಂದ್ರೆ ಎಷ್ಟು ಮಕ್ಕಳಿಗೆ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀರಿ ಅಂತ ಹೇಳಬೇಕು ಹಾ ಮಕ್ಕಳ ಕ್ಯಾನ್ಸರ್ ವಿಭಾಗ ಶುರುವಾಗಿ ಸುಮಾರು ಎರಡೂವರೆ ವರ್ಷ ಆಗಿದೆ ನಾವು ಮೂರು ಡಾಕ್ಟರ್ಸ್ ಇದ್ದೀವಿ ಮಕ್ಕಳ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಪ್ಲಸ್ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಎರಡೂ ನೋಡ್ತಾ ಇದ್ದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೇವೆ ಸೊ ಈ ಇಲ್ಲಿ ತನಕ ವರ್ಷಕ್ಕೆ ಸುಮಾರು ಮುನ್ನೂರು ಮಕ್ಕಳಿಗೆ ಟ್ರೀಟ್ಮೆಂಟ್ ನಡೆಯುತ್ತೆ ಇನ್ನೂರಿಂದ ಇನ್ನೂರೈವತ್ತು ಮಕ್ಕಳು ಅದರಲ್ಲಿ ಕ್ಯಾನ್ಸರ್ ತೊಂದರೆಗಳಿರುತ್ತೆ ಇನ್ನೊಂದು ನೂರು ಮಕ್ಕಳು ಕ್ಯಾನ್ಸರ್ ಅಲ್ಲದೆ ಬ್ಲಡ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ವರ್ಷಕ್ಕೆ ಇನ್ನೂರು ಮಕ್ಕಳು ಅಂತ ಹೇಳ್ಬೋದು ಎಲ್ಲ ಯಾವುದೇ ಮಗುವಿಗೆ ನಾವು ಕ್ಯಾನ್ಸರ್ ಇಂದ ಬಂದರೆ ನಮ್ಮ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಮಗುಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಮುಂದಕ್ಕೆ ಹೋಗ್ಬೇಕಂತ ಸೊ ಅದರಲ್ಲಿ ನಾವು ಸ್ವಲ್ಪ ನಾವು ಸಫಲರಾಗಿದ್ದೀವಿ ಅಂತ ನನಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಯಾಕಂದರೆ ಎರಡೇ ವರ್ಷದಲ್ಲಿ ನಮಗೆ ಸುಮಾರು ನಾನ್ನೂರು ಮಕ್ಕಳು ಟ್ರೀಟ್ಮೆಂಟ್ ನಡೀತಾ ಇದೆ ಆಲ್ರೆಡಿ ಈಗ ಸೊ ಅದು ಅದು ಮೇಯ್ನ್ ನಾವು ಹೇಳಬೇಕಂದ್ರೆ ಒಂದು ನಮ್ಮ ಹಾಸ್ಪಿಟಲ್ ಕೊಡ್ತಾ ಇರುವಂಥ ಫೆಸಿಲಿಟಿ ಡಾಕ್ಟರ್ಸು ನರ್ಸಿಂಗ್ ಅದು ಅಲ್ಲದೆ ಈ ಸಪೋರ್ಟ್ ಎಸ್ಪೆಷಲಿ ಇದು ಫಂಡಿಂಗ್ ಸಪೋರ್ಟ್ ಫೈನಾನ್ಸ್ ಆಮೇಲೆ ಜನಸಾಮಾನ್ಯ ರೋಟರಿ ಕ್ಲಬ್ ಅಂತವರು ಅವರ ಹೆಲ್ಪಿಂದ ಎಷ್ಟೋ ಪರಿವಾರಗಳು ಬಂದ ನಂತರ ಅವರಿಗೆ ಧೈರ್ಯ ಬರುತ್ತೆ ಹಾಂ ಟ್ರೀಟ್ಮೆಂಟ್ ಮಾಡಿಸ್ಬೋದು ಇಲ್ಲಿದ್ರೆ ಚೆನ್ನಾಗಾಗುತ್ತೆ ಅಂತ ಅವರಿಗೆ ಧೈರ್ಯ ಬಂದು ಯಾವುದೇ ಮಗುವಿಗೆ ನಾವು ಟ್ರೀಟ್ಮೆಂಟ್ ಇಲ್ಲದೆ ವಾಪಸ್ ಅಂತೂ ಕಳಿಸಿಲ್ಲ ಅವ್ರ ಜೊತೆ ಮಾತಾಡೋಣ ಈಗ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಕುರಿತು ಅಲ್ವಾ ಮಾಹಿತಿ ಹೌದು ಯಾವ ರೀತಿಯ ಪ್ರಗತಿ ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ಹೇಗೆ ಅರಿವು ಮೂಡ್ತಾ ಇದ್ರ ಮಕ್ಕಳನ್ನು ಕಲಿಸಿದ ತಂಡತೆ ತಾಯಿ ಆ ಬಗ್ಗೆ ಏನ್ ಗಮನ ಇರ್ತೀರ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂತಹ ಸಂದರ್ಭದಲ್ಲಿ ಅಂತ ಹೇಗೆ ಅರಿವು ಮೂಡಿಸ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ ಮಕ್ಕಳು ಕಲಿಸಿ ತಂದೆ ತಾಯಿ ಎದುರುತ್ತಾರಲ್ಲ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಗೆ ಕಿವಿ ಹೇಳ್ಕೊಡಿಸ್ತಾರೆ ಯಾವ ರೀತಿ ಮಾಧ್ಯಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಿಂದ ಯಾವ ರೀತಿಯಲ್ಲಿ ಅಂದ್ರೆ ಮಕ್ಕಳಿಗೆ ಅಂದ್ರೆ ಈ ಇದರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾ ಸೊ ಇದರಲ್ಲಿ ಅರಿವು ಮೂಡಿಸೋದು ಪ್ರಯತ್ನ ಸತತವಾಗಿ ನಡೀತಾ ಇದೆ ಅದು ಒಂದು ಇವಾಗ ಮೋಸ್ಟ್ ಇವಾಗ ಏನಾಗ್ತಾ ಇದೆ ನಾ ಹೇಳಿದೆ ಇಪ್ಪತ್ತು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಮಕ್ಕಳಲ್ಲಿ ಆಗ್ತಾ ಇರೋದು ಡೆವಲಪಿಂಗ್ ಕಂಟ್ರಿ ಅಂದರೆ ಲೋ ಮಿಡ್ಲ್ ಇನ್ಕಮ್ ಕಂಟ್ರಿ ಫೈನಾನ್ಸಸ್ ಕಮ್ಮಿ ಇಂಥದ್ರಲ್ಲಿ ಮೋಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅವರಿಗೆ ಅರಿವಿಲ್ಲದೆ ಹಾಸ್ಪಿಟಲ್ ರೀಚ್ ಆಗ್ತಾ ಇಲ್ಲ ಮಕ್ಕಳು ಈಗ ಯು ಎಸ್ಸು ಆಮೇಲೆ ಇಂಗ್ಲೆಂಡ್ ಇಂಥ ಕಡೆ ನೋಡಿದರೆ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಗುಣಮುಖರಾಗ್ತಾ ಇದ್ದಾರೆ ನಮ್ಮಲ್ಲಿ ಇಂಡಿಯಾ ಬೆಟರ್ ಇದೆ ಅಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ತನಕ ಹೋಗಿದೆ ಕೆಲವು ಕಂಟ್ರೀಸ್ ಲೈಕ್ ಆಫ್ರಿಕಾ ನೈಜೀರಿಯಾ ಇಂಥದ್ರಲ್ಲೆಲ್ಲ ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟೇ ಗುಣಮುಖ ಆಗ್ತಾ ಇದೆ ಅದರಲ್ಲಿ ಮೇಯ್ನ್ ಕಾರಣ ಏನು ಮಗುವಿಗೆ ಬಂದಿರೋದು ಗೊತ್ತಾಗ್ತಾ ಇಲ್ಲ ಮತ್ತು ಹಾಸ್ಪಿಟಲ್ ತನಕ ಬರಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸೊ ಅರಿವು ಮೂಡಿಸೋದು ಬಹಳ ತುಂಬಾ ಪ್ರಾಮುಖ್ಯವಾದ ಇದು ನಮಗೆ ನಾವು ಏನು ಮಾಡ್ತಾಯಿದ್ದೀವಿ ಇದಕ್ಕೆ ಅಂತ ಒಂದು ನಾವು ಒಂದು ಎವ್ರಿ ತ್ರೀ ಟು ಸಿಕ್ಸ್ ಮಂತ್ಸ್ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡ್ತೇವೆ ಅಂದರೆ ನಮ್ಮ ಡಯಾಗ್ನೋಸಿಸ್ ಆಗಿರೋವಂಥ ಮಕ್ಕಳು ಅವರ ಪೇರೆಂಟ್ಸ್ ಅವ್ರ ಅವ್ರ ಕೈಯಲ್ಲಿ ಮಾತಾಡಿಸಿ ವಿಷಯನ ಇದು ಮಾಡ್ತೇವೆ ಈ ತಿಂಗಳಲ್ಲಿ ಇವಾಗ ಆಲ್ಮೋಸ್ಟ್ ಎರಡು ಪ್ರೋಗ್ರಾಮ್ ಇದೆ ಅದರಲ್ಲಿ ಒಂದು ಮಕ್ಕಳ ಮನೋರಂಜನೆ ಪ್ರೋಗ್ರಾಮ್ ಪ್ಲಸ್ ಅದರ ಜೊತೆಗೆ ಅರಿವು ಮೂಡಿಸುವಂಥ ಪ್ರೋಗ್ರಾಮ್ ಇತ್ತು ಅದು ನ್ಯೂಸ್ ಪೇಪರಲ್ಲಿ ಆ ಥರ ಎಲ್ಲ ಮಾಡ್ತಾಯಿದ್ದೀವಿ ಆಮೇಲೆ ಇದು ನೆಕ್ಸ್ಟ್ ಮಕ್ಕಳಿಗೆ ಹೇಗೆ ತಿಳಿಸ್ಬೇಕು ಅಂತ ಹತ್ತು ವರ್ಷದ ಒಳಗಿನ ಮಗುವಿಗೆ ನಾವು ಏನೇ ಹೇಳಿದ್ರು ಈ ಥರ ಇದು ಅರ್ಥ ಆಗಲ್ಲ ಅಷ್ಟು ಈಸಿಯಾಗಿ ಹತ್ತು ವರ್ಷದ ನಂತರ ಯಾವುದೇ ಈ ಥರ ಮಗು ಬ ಬಂದ್ರೂ ನಾವು ಮಗುವಿನ ಜೊತೆ ಮಾತಾಡೇ ಹೇಳ್ತೀವಿ ಯಾಕಂದರೆ ಮಗುವಿನ ವಿಲ್ ಪವರೇ ಅವನ್ನ ಕ್ಯೂರ್ ಮಾಡುತ್ತೆ ಸೊ ಅವರಿಗೆ ಎಲ್ಲರಿಗೂ ವಿಷಯ ತಿಳಿದಿರುತ್ತೆ ನನಗೆ ಅನಿಸೋದು ಮಕ್ಕಳಲ್ಲಿ ಇದು ಗೊತ್ತಾಗಬೇಕು ಈಗಿಂದ ಅಂದರೆ ಇನ್ನೊಂದು ಟೆನ್ ಇಯರ್ಸಲ್ಲಿ ನಮಗೆ ಇದರಲ್ಲಿ ಗೊತ್ತಾಗೋಕ್ಕೆ ನಾವು ಇದರ ಅವೇರ್ನೆಸ್ ಇದು ಚಿಕ್ಕ ಪುಟ್ಟದ್ದು ಇದರ ಲಕ್ಷಣಗಳು ಇದರ ಅವೇರ್ನೆಸ್ ನಾವು ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಬರಬೇಕು ಬಯಾಲಜಿ ಟೆಕ್ಸ್ಟ್ ಬುಕ್ಸಲ್ಲಿ ಅಥವಾ ಸೈನ್ಸ್ ಓದೋ ಮಕ್ಕಳಲ್ಲಿ ಸ್ಕೂಲಲ್ಲಿ ಗೊತ್ತಾಗುವಂಥದ್ದು ಬರಬೇಕು ಮತ್ತು ಹೆಲ್ತ್ ಚೆಕ್ಅಪ್ ಅಲ್ಲಿ ಈ ವರ್ಷಕ್ಕೊಮ್ಮೆ ಹೆಲ್ತ್ ಚೆಕಪ್ ನಡೆಯುತ್ತೆ ಸ್ಕೂಲಲ್ಲಿ ಆ ಟೈಮಲ್ಲಿ ಎಷ್ಟೋ ಮಕ್ಕಳದು ಬ್ಲಡ್ ಟೆಸ್ಟ್ ಆಗುತ್ತೆ ಆ ಬ್ಲಡ್ ಟೆಸ್ಟಲ್ಲಿ ಯಾಕೆ ಮಾಡ್ತಾಯಿದ್ದೀವಿ ಬ್ಲಡ್ ಟೆಸ್ಟ್ ಬ್ಲಡ್ ಅಂದರೆ ಏನು ಹೇಗೆ ಉತ್ಪತ್ತಿ ಆಗುತ್ತೆ ಇದ್ರ ಬಗ್ಗೆ ಅಲ್ಲೇನೆ ಅರಿವು ಮೂಡಿಸಿದ್ರೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಅರಿವು ಅರಿವು ಮೂಡಿಸೋದು ನೆಕ್ಸ್ಟ್ ಸ್ಟೆಪ್ ಅನ್ಸುತ್ತೆ ನನಗೆ ಫಸ್ಟ್ ಪೇರೆಂಟ್ಸಲ್ಲಿ ಪ್ಲಸ್ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರಲ್ಲ ಅವರಿಗೆ ಫಸ್ಟ್ ಗೊತ್ತಾಗ್ಬೇಕು ಇದು ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಹಾಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುಮ್ಮ ಅಂತ ಹೇಳಿ ಓಕೆ ಹಲೋ ಸುಮ್ಮ ಅಂತ ಹೇಳಿ ಬ್ರಹ್ಮಾವರದಿಂದ ಹಲೋ ಕೇಳಿಸ್ತಾ ಇದೆ ಹೇಳಿ ಹಾ ಹಲೋ ಸರ್ ಹಾ ನಮಸ್ಕಾರ ಹೇಳಿಮ್ಮ ಈಗ ನೀವು ತುಂಬಾ ಗಮನ ಇತಿಲ್ಲ ಕೊಡ್್ರಿ ಚೆನ್ನಾಗಿ ಈಗ ಒಂದು ಮಗುವಿಗೆ ಬಂದ್ರೆ ಎರಡನೇ ಮಗುವಿಗೆ ಇದು ಬರುವ ಚಾನ್ಸಸ್ ಅಂತ ಕ್ಯಾನ್ಸರ್ ಇದು ಒಳ್ಳೆ ಪ್ರಶ್ನೆ ಅಮ್ಮ ಯಾಕಂದ್ರೆ ತುಂಬಾ ಜನ ಇದು ಕ್ಯಾನ್ಸರ್ ಬಂದಿದೆ ಅಂದ್ರೆ ಅನುವಂಶಿಕವಾಗಿ ಬಂದಿದೆ ಇದರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಅಂತ ಅನ್ಕೊಂತಾರೆ ಮಕ್ಕಳಲ್ಲಿ ಹಲೋ ಕೇಳಿಸ್ತಾ ಇದೆಯಾ ಹಾ ಕೇಳ್ತಾ ಇದೆ ಕೇಳ್ತಾ ಇದೆ ಹಾ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ ಅಲ್ಲಿ ಒಂದೇ ಒಂದು ಕ್ಯಾನ್ಸರ್ ಮಾತ್ರ ನಾವು ಆ ತರ ಹೇಳೋದು ಕಣ್ಣಿನಲ್ಲಿ ಬರುವ ಕ್ಯಾನ್ಸರ್ ಮಾತ್ರ ನಾವು ಒಂದು ಮಗುವಿಗೆ ಇದೆ ಅಂದ್ರೆ ಅದರ ತಂಗಿ ಅಥವಾ ತಮ್ಮ ಅವರಿಗೆ ಕೂಡ ಐ ಚೆಕ್ಅಪ್ ಮಾಡಿಸಿ ಒಂದು ಫಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹೇಳ್ತೀವಿ ಆ ಕಣ್ಣಿನ ತೊಂದರೆ ಬಿಟ್ರೆ ಕಣ್ಣಿನಲ್ಲಿ ಬರುವ ಕ್ಯಾನ್ಸರ್ ಬಿಟ್ರೆ ಬೇರೆ ಯಾವ ಕ್ಯಾನ್ಸರ್ನು ಅನುವಂಶಿಕ ಅಲ್ಲ ಅದರಲ್ಲಿ ಒಂದು ಮಗುವಿಗೆ ಬಂದಿದೆ ಅಂದ್ರೆ ಇನ್ನೊಂದು ಮಗುವಿಗೆ ಬರುತ್ತೆ ಅನ್ನೋದು ಇಲ್ಲ ಆಯ್ತಾ ಮತ್ತೆ ಟ್ರೀಟ್ಮೆಂಟ್ ಫಿನಿಶ್ ಆದ್ಮೇಲೆ ಪುನಃ ಆ ಮಗು ಈಗ ಮ್ಯಾರೇಜ್ ಎಲ್ಲ ಆಗಿ ಅವರಿಗೆಲ್ಲಾದ್ರು ಮಕ್ಕಳೆಲ್ಲಾದ್ರೆ ಅವರಿಗೆ ಸಹ ಬರುವ ಚಾನ್ಸಸ್ ಉಂಟಾ ಹಾ ಸೇಮ್ ಅಮ್ಮ ಹೇಗೆ ತಂಗಿ ತಂಗಿ ತಮ್ಮ ಹೇಗೆ ಬರುವಲ್ಲ ಬರಲ್ಲ ಅಂತ ಹೇಳಿದೆ ಅದೇ ತರ ಅವರಿಗೆ ಟ್ರೀಟ್ಮೆಂಟ್ ಆಗಿ ದೊಡ್ಡವರಾಗಿ ಅವರ ಮಕ್ಕಳಲ್ಲಿ ಕೂಡ ಬರಲ್ಲ ಆದ್ರೆ ಐ ಕ್ಯಾನ್ಸರ್ ಒಂದು ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ ಅದೊಂದು ಮಾತ್ರ ಫ್ಯಾಮಿಲಿಯಲ್ಲಿ ಬರ್ಬೋದು ಒಂದ್ರ ಒಂದ್ರ ಜೊತೆ ಒಂದ್ರ ಬರೋ ಚಾನ್ಸ್ ಇರುತ್ತೆ ಆದ್ರೂ ಅದು ಕೂಡ ನಾವು ಸ್ಕ್ರೀನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಬರ್ಬೇಕಂತಿಲ್ಲ ಬೇರೆ ಯಾವುದೇ ಕ್ಯಾನ್ಸರು ಟ್ರೀಟ್ಮೆಂಟ್ ಆಗಿರೋ ಮಗು ಅವರು ದೊಡ್ಡವರಾಗಿ ಅವರ ಪರಿವಾರದಲ್ಲಿ ಮತ್ತೆ ಮುಂದಕ್ಕೆ ಬರುತ್ತೆ ಅಂತ ಇಲ್ಲ ಆಯಿತಾ ನಮ್ಮ ದೇಶದಲ್ಲಿ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗೆ ಒಂದು ಎಷ್ಟು ಲಭ್ಯವಿದೆ ಅಂತ ನಾವು ಹೇಳ್ಬೋದು ಸೊ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಏನು ಅಂದರೆ ಈಗ ಸುಮಾರು ಹತ್ತು ವರ್ಷ ಮುಂಚೆ ಟೂ ತೌಸಂಡ್ ಆ ಡೆಕೇಡಲ್ಲಿ ಮೇನ್ ತೊಂದರೆ ಇದ್ದಿದ್ದು ಹಾರ್ಟ್ ಪ್ರಾಬ್ಲಮ್ ಅದು ಒಂದು ಏನಾಗಿತ್ತು ನಾವು ಇವಾಗ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಮುಂಚೆ ಹೋದರೆ ಇನ್ಫೆಕ್ಷನ್ಸಿಂದ ತೊಂದರೆ ಆಗ್ತಾ ಇತ್ತು ಮಕ್ಕಳಿಗೆ ಕರೆಕ್ಟಾ ಸ್ಮಾಲ್ ಪಾಕ್ಸು ಟ್ಯೂಬರ್ ಕ್ಲಾಸಿಸು ಈ ಥರದ್ರಲ್ಲಿ ಈಗ ಏನಾಗಿದೆ ಲಾಸ್ಟ್ ಟ್ವೆಂಟಿ ಇಯರ್ಸ್ ಮುಂಚೆ ನೀವು ನೋಡಿದರೆ ಎಲ್ಲರಿಗೂ ಹಾರ್ಟ್ದು ಅವೇರ್ನೆಸ್ ಬಂತು ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಶುಗರ್ ಆಗುತ್ತೆ ಅಂತ ಸೊ ಆ ಅದರ ಇದು ತೊಂದರೆ ಜಾಸ್ತಿ ಇತ್ತು ಈಗ ಲಾಸ್ಟ್ ಟೆನ್ ಇಯರ್ಸಲ್ಲಿ ಏನಾಗಿದೆ ಹತ್ತು ವರ್ಷದಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇದೆ ಜಾಸ್ತಿ ಇದೆ ಅನ್ನೋದಕ್ಕಿಂತ ಜಾಸ್ತಿ ಗೊತ್ತಾಗ್ತಾ ಇದೆ ಅದರ ಟ್ರೀಟ್ಮೆಂಟ್ಸ್ ಚೆನ್ನಾಗಿದೆ ಅದರಿಂದ ಸರ್ವೈವ್ ಆಗ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಸೊ ಕ್ಯಾನ್ಸರ್ಗೆ ಈಗ ಹೇಗೆ ಹಾರ್ಟ್ದು ಇಂಪಾರ್ಟೆನ್ಸ್ ಇತ್ತು ಟ್ವೆಂಟಿ ಇಯರ್ಸ್ ಮುಂಚೆ ಹಾಗೆ ಕ್ಯಾನ್ಸರ್ ಅವೇರ್ನೆಸ್ ಮತ್ತು ಅದರ ಟ್ರೀಟ್ಮೆಂಟ್ಸ್ ಇವಾಗ ಚೆನ್ನಾಗಿರೋದ್ರಿಂದ ಅದನ್ನು ಕರೆಕ್ಟ್ ಟೈಮಿಗೆ ಕಂಡು ಹಿಡಿದು ಕರೆಕ್ಟ್ ಟೈಮಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಆಗಿದೆ ಓಕೆ ಸೊ ದೊಡ್ಡವರಲ್ಲಿ ಕ್ಯಾನ್ಸರ್ಸು ಇವಾಗ ಆಂಕಾಲಜಿ ಸೆಂಟರ್ಸ್ ಅಥವಾ ಕ್ಯಾನ್ಸರ್ ಸೆಂಟರ್ಸು ಪೂರ್ತಿ ಇಂಡಿಯಲ್ಲಿ ಎಲ್ಲ ಕಡೆ ಇದೆ ಮಕ್ಕಳ ಕ್ಯಾನ್ಸರ್ ಸ್ಪೆಷಾಲಿಟಿ ಇರೋವಂಥದ್ದು ಅಂದರೆ ಸ್ಪೆಷಲಿಸ್ಟ್ ಇರೋದು ಅಂಥ ಹಾಸ್ಪಿಟಲ್ಸ್ ಇರೋದು ಇನ್ನೂ ಕಮ್ಮಿನೇ ಇದೆ ಈಗ ಮೇನ್ ಆಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿದೆ ಅಂದರೆ ಡೆಲ್ಲಿ ಬಾಂಬೆ ಚೆನ್ನೈ ಬ್ಯಾಂಗ್ಳೂರ್ ಮಣಿಪಾಲ ಈ ಥರ ದೊಡ್ಡ ಹಾಸ್ಪಿಟ್ಲಲ್ಲಿ ಮಾತ್ರ ಮಕ್ಕಳ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಾರೆ ಇನ್ನು ಇದರ ಅಗತ್ಯ ಜಾಸ್ತಿ ಇದೆ ಆಯಿತಾ ಅಂದರೆ ಇವಾಗ ನಮ್ಮ ಹಾಸ್ಪಿಟಲ್ ನೋಡಿದ್ರೆ ಸುಮಾರು ಮುನ್ನೂರರಿಂದ ನಾನೂರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಮಕ್ಕಳು ಯಾಕಂದರೆ ಇರೋದು ಒಂದು ಸೆಂಟರ್ ಇಲ್ಲಿ ಮತ್ತೆ ಇಲ್ಲಿ ನಡೆಯುವಂಥ ಸ್ಟ್ಯಾಂಡರ್ಡ್ ಕೇರ್ ಹತ್ತಿರದಲ್ಲಿ ಆಗಲ್ಲ ಈ ಟ್ರೀಟ್ಮೆಂಟ್ನ ಮನೆ ಹತ್ತಿರಕ್ಕೆ ತಗೊಂಡೋಗಿ ಕೊಡೋಕೆ ಆಗಲ್ಲ ಇದು ಆದರೆ ಇನ್ನ ಇದರ ಅಗತ್ಯ ಜಾಸ್ತಿ ಇದೆ ಸೊ ಇವಾಗ ನಾವು ಮೂರ್ ಮೂರು ಡಾಕ್ಟರ್ ಮಣಿಪಾಲ್ ಹಾಸ್ಪಿಟಲಲ್ಲಿ ವರ್ಷಕ್ಕೆ ಮುನ್ನೂರು ಪೇಷೆಂಟ್ಸ್ ನೋಡ್ತಾ ಇದ್ದೀವಿ ಅಂದರೆ ಒಬ್ಬರು ನೂರು ಪೇಷೆಂಟ್ ನೋಡಿದಂಗೆ ಲೆಕ್ಕ ಆದರೆ ಇದರ ಅಗತ್ಯ ಜಾಸ್ತಿ ಇದೆ ಒಂದು ರೀಸೆಂಟಾಗಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ರೆಸ್ ರಿಲೀಸ್ ಥರ ದೊಡ್ಡದು ಮಾಡಿದರು ವರ್ಲ್ಡ್ ವೈಡ್ ಅದರಲ್ಲಿ ಹೇಗೆ ಅಂದರೆ ಸುಮಾರು ಅವರು ಅವರ ಅಂದಾಜು ಹಾಕಿರೋದು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಐವತ್ತರ ಒಳಗೆ ಸುಮಾರು ಹದಿಮೂರು ಮಿಲಿಯನ್ ಹದಿಮೂರು ಹದಿನಾಲ್ಕು ಮಿಲಿಯನ್ ಮಕ್ಕಳು ಕ್ಯಾನ್ಸರ್ಸ್ ಜೊತೆ ಡಯಾಗ್ನೋಸಿಸ್ ಆಗ್ತಾರೆ ಈಗಿರೋ ನಮ್ಮ ಈಗಿರೋ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈಗಿರೋ ಸೆಂಟರ್ಸ್ ಮಾತ್ರ ಇದ್ದರೆ ಇದರಲ್ಲಿ ಸುಮಾರು ಆರು ಮಿಲಿಯನ್ ಅಂದರೆ ಅರ್ಧ ತರ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಡಯಾಗ್ನೋಸಿಸ್ ಆಗ್ತಾರೆ ಅದರಲ್ಲಿ ಸಿಕ್ಸ್ ಮಿಲಿಯನ್ ಅರ್ಧ ಅವರು ಟ್ರ್ಯಾ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಬರದೆ ಹಾಗೆಯೇ ಅವ್ರಿಗೆ ಟ್ರೀಟ್ಮೆಂಟ್ ನಡೆಯಲ್ಲ ಈ ಇವಾಗಿರೋ ಅಷ್ಟು ಸೌಲಭ್ಯಗಳಿದ್ದರೆ ಮಾತ್ರ ಇದ್ದರೆ ಹಾಗಾಗಿ ಸೌಲಭ್ಯಗಳು ಜಾಸ್ತಿ ಮಾಡೋದು ಅಗತ್ಯ ಇದೆ ಡಾಕ್ಟರ್ಸ್ ಟ್ರೈನ್ಡ್ ಇದ್ದಾರೆ ಆದರೆ ಹಾಸ್ಪಿಟಲ್ ನರ್ಸಿಂಗ್ ಸ್ಟಾಫ್ ಇಂಪಾರ್ಟೆಂಟ್ ಅದು ಕೂಡ ನಮ್ಮಲ್ಲಿದೆ ನಾವು ಮುಂಚೆ ಹೇಳ್ದಂಗೆ ನಾವು ಇವಾಗ ಡೆವಲಪಿಂಗ್ ಕಂಟ್ರಿ ಅಲ್ಲ ನಮ್ಮಲ್ಲಿ ಎಲ್ಲ ಥರದ್ದಿದೆ ಇವಾಗ ನಾವು ಟೆಕ್ನಾಲಜಿ ವೈಸ್ ಎಲ್ಲ ಇಂಡಿಯಾ ಟಾಪ್ ಮೋಸ್ಟಲ್ಲಿದೆ ಅದೇ ಥರ ಮೆಡಿಕಲ್ ಇದರಲ್ಲಿ ಕೂಡ ಟಾಪಲ್ಲಿದೆ ಆದರೆ ಪರಿವಾರದ ಪರಿಸ ಇದು ಕಮ್ಯುನಿಟಿ ಕಮ್ಯುನಿಟಿಯಲ್ಲಿ ಅರಿವು ಗೊತ್ತಾಗಬೇಕು ಮಗು ಕರೆಕ್ಟ್ ಟೈಮಿಗೆ ಡಯಾಗ್ನೋಸಿಸ್ ಆಗಿ ಕರೆಕ್ಟ್ ಸೆಂಟರ್ಗೆ ರೀಚ್ ಆಗಬೇಕು ಇನ್ನು ನೆಕ್ಸ್ಟ್ ಟೆನ್ ಇಯರ್ಸ್ ನಮ್ಮ ಪ್ರಯತ್ನ ಇದರಲ್ಲೇ ಇರುತ್ತೆ ಹಾಗಾಗಿ ಯಾವ ಮಗುವಿಗೆ ಕೂಡ ಕರೆಕ್ಟಾಗಿ ಸಿಗುವಂಥ ಟ್ರೀಟ್ಮೆಂಟು ಮಿಸ್ ಆಗಬಾರ್ದು ಅದರ ಕಡೆ ಮಾಡಬೇಕು ಸೊ ಈಗ ಕೇಳಿದರೆ ಇವತ್ತಿನ ದಿನ ನಮಗೆ ಸ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಸ ಸೌಲಭ್ಯ ಇದೆ ಆದರೆ ಮುನ್ನೂರು ನಾನ್ನೂರು ಕಿಲೋಮೀಟ್ರಿಂದ ಇದೆ ಇನ್ನೊಂದು ಹತ್ತು ವರ್ಷದಲ್ಲಿ ಇನ್ನೊಂದು ಎರಡು ಮೂರು ಸೆಂಟರ್ ಹತ್ರ ಇದ್ದರೆ ಅವರು ಇನ್ನ ಈಸಿಯಾಗಿ ಬರಬಹುದು ಇಷ್ಟಪಡ್ತೀರಾ ಅಂದರೆ ಇಲ್ಲಿ ತನಕ ಮಾತಾಡಿರೋದೆ ಮತ್ತೆ ಒಂದು ಮಕ್ಕಳಲ್ಲಿ ಕ್ಯಾನ್ಸರ್ ಬರಬಹುದು ಇದು ಯಾವುದೇ ಅಂತ ಕಳಂಕ ಅಲ್ಲ ಮಗುವಿಗೆ ಯಾಕೆ ಅಂದರೆ ಇದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಮಗು ಕ್ಯೂರ್ ಆಗುತ್ತೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಇಲ್ಲ ಬಹಳಷ್ಟು ಸಂಘಗಳು ಹೆಲ್ಪ್ ಮಾಡ್ತಾರೆ ಇದರ ಅರಿವು ಮೂಡ್ ಮೂಡಿಸ್ಬೇಕು ನಾವು ಅದು ಗೊತ್ತಾಗಿದ್ದ ತಕ್ಷಣ ಕರೆಕ್ಟ್ ಟೈಮ್ ಬರಬೇಕು ಈ ಸಲ ನಮ್ಮ ಇಂಟರ್ನ್ಯಾಷನಲ್ ಕ್ಯಾ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಅವರು ಹೇಳಿರೋದು ಅದರಲ್ಲಿ ಅಂದರೆ ಬೆಟರ್ ಸರ್ವೈವಲ್ ಥ್ರೂ ಯುವರ್ ಹ್ಯಾಂಡ್ಸ್ ಅಂದರೆ ಮುಂಚೆ ಹೇಗೆ ಹೇಳ್ತಾ ಇದ್ರು ವೈದ್ಯರು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದರಿಂದ ಸರಿ ಹೋಗುತ್ತೆ ಆದರೆ ಈಗ ಪ ಕಮ್ಯುನಿಟಿ ಅಂದರೆ ಪರಿ ಜನಸಾಮಾನ್ಯರು ಕೂಡ ಕೈ ಜೋಡಿಸಿದರೆ ಅವರ ಕೈಗಳಿಂದ ಮಗುವಿನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಚೆನ್ನಾಗಾಗತ್ತೆ ಮತ್ತು ರೈಟ್ ಕೇರ್ ಅಂದರೆ ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಟೀಮ್ ಜೊತೆ ಆಗಬೇಕು ಅಂದರೆ ಮಗುವಿನ ಕ್ಯಾನ್ಸರ್ ಬೇಗ ಗೊತ್ತಾಗಿ ಕರೆಕ್ಟ್ ಹಾಸ್ಪಿಟ್ಲಿಗೆ ಬರಬೇಕು ಮತ್ತು ಕರೆಕ್ಟ್ ಟೀಮ್ ಅಂದರೆ ಮಕ್ಕಳ ಸ್ಪೆಷಲಿಸ್ಟ್ ಆಂಕಾಲಜಿ ಸ್ಪೆಷಲಿಸ್ಟ್ ಅಲ್ಲಿಗೆ ರೀಚ್ ಆಗಿ ಕರೆಕ್ಟ್ ಟೀಮ್ ಜೊತೆ ಟ್ರೀಟ್ಮೆಂಟ್ ಆದರೆ ಔಟ್ಕಮ್ ಚೆನ್ನಾಗಾಗುತ್ತೆ ಸೊ ಡಬ್ಲ್ಯೂ ಎಚ್ ಓ ಮತ್ತು ಗ್ಲೋಬಲ್ ಕ್ಯಾನ್ಸರ್ ಅವರೆಲ್ಲರೂ ಹೇ ಏನು ಹೇಳ್ತಾ ಇದ್ದಾರೆ ಟೂ ತೌಸಂಡ್ ಥರ್ಟಿ ಇನ್ನು ಹತ್ತು ವರ್ಷದಲ್ಲಿ ಟ್ರೀಟ್ಮೆಂಟು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಕ್ಯೂರ್ ಮಾಡಬೇಕು ಅಂತ ಕರೆಕ್ಟ್ ಟೈಮಲ್ಲಿ ಮಾಡಿದ್ರೆ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಆಗುತ್ತೆ ವರ್ಲ್ಡ್ ವೈಡ್ ಇವಾಗ ನೋಡಿದ್ರೆ ಕೆಲವು ಕಂಟ್ರೀಸಲ್ಲಿ ಇನ್ನು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಅಷ್ಟೇ ಸರಿ ಹೋಗ್ತಾ ಇರೋದು ಯಾಕಂದರೆ ಹಾಸ್ಪಿಟ್ಲೇ ಬರ್ತಾಯಿಲ್ಲ ಪೇಷೆಂಟ್ಸ್ ಎಲ್ಲಾನು ಪೂರ್ತಿ ವರ್ಲ್ಡ್ ಅಲ್ಲಿ ನಾವು ಅಟ್ಲೀಸ್ಟ್ ಸಿಕ್ಸ್ಟಿ ತಗೊಂಡು ಹೋಗಬೇಕು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಅದಾದ ಹತ್ತು ವರ್ಷದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಎಲ್ಲ ಮಕ್ಕಳಿಗೂ ಕರೆಕ್ಟ್ ಎಲ್ಲ ಜಾಗದಲ್ಲಿ ಟ್ರೀಟ್ಮೆಂಟ್ ಸಿಗೋ ತರ ಮಾಡಬೇಕು ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮವಾದ ಮಾಹಿತಿಯನ್ನು ನಮ್ಮ ಜನರಿಗೆ ನೀವು ನೀಡಿದೀರ ನಿಮಗೂ ಕೂಡ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಫೋರ್ ಇಂಟು ಸೆವೆನ್